ಎಸ್ ಪದಾರ್ಥಿಗಳಿಗೆ ಕ್ಲಾಸಿಕ್ ಎಜುಕೇಷನ್ಗೆ ಸ್ವಾಗತ ನಾನು ನಿಮ್ಮ ಬಸವರಾಜ್ ಮಾಡಳ್ಳಿ ಕ್ಲಾಸಿಕ್ ಕೆ ಎಸ್ ಐ ಎಸ್ ಸ್ಟರಿ ಸರ್ಕಲ್ನಲ್ಲಿ ಸಾಮಾನ್ಯ ಜ್ಞಾನ ಹಾಗೂ ಪ್ರಚಲಿತ ಘಟನೆಗಳ ಸಂಪನ್ಮೂಲ ವ್ಯಕ್ತಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಸ್ನೇಹಿತರೆ ಇತ್ತೀಚೆಗೆ ಭಾರತದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಗಳನ್ನು ಘೋಷಣೆ ಮಾಡಲಾಯಿತು ಹಾಗಾದರೆ ಆ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಗೆ ಸಂಬಂಧಪಟ್ಟಾಗೆ ಮುಂಬರುವ ಎಫ್ಡಿಎ ಎಸ್ ಪಿ ಸಿ ಎಕ್ಸಾಮ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬರುವ ಪ್ರಶ್ನೆಗಳು ಯಾವ ರೀತಿ ಇರುತ್ತವೆ ಅನ್ನತಕ್ಕಂಥದ್ದನ್ನು ಇವತ್ತು ನಾನು ಮುಂದೆ ಡಿಸ್ಕಷನ್ ಮಾಡ್ತೇನೆ ಸ್ನೇಹಿತರೆ ಹಾಗಾದರೆ ಭಾರತದ ಅತ್ಯುನ್ನತ ಪ್ರಶಸ್ತಿಗಳು ಅಂದರೆ ಕ್ರೀಡೆ ಕ್ರೀಡೆಗೆ ಸಂಬಂಧಪಟ್ಟಾಗೆ ಭಾರತದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಗಳು ಯಾವ ಅನ್ನೋದನ್ನು ನೋಡೋಣ ಸ್ನೇಹಿತರೆ ಎಸ್ ಹಾಗಾದರೆ ಭಾರತದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಯಾವುದಂದರೆ ಸ್ನೇಹಿತರೆ ರಾಜೀವ್ ಗಾಂಧಿ ಕೇಲರತ್ನ ದ ಮೋಸ್ಟ್ ಇಂಪಾರ್ಟೆಂಟ್ ಇದು ಭಾರತದ ಕ್ರೀಡಾ ಕ್ಷೇತ್ರದಲ್ಲಿ ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವುದರಂದರೆ ರಾಜೀವ್ ಗಾಂಧಿ ಕೇಲರತ್ನ ಪ್ರಶಸ್ತಿ ಈ ರಾಜೀವ್ ಗಾಂಧಿ ಕೇಲರತ್ನ ಪ್ರಶಸ್ತಿ ಸ್ಥಾಪನೆಗಿದ್ದು ಯಾವಾಗ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೊಂದು ತೊಂಬತ್ತೆರಡರೊಳಗೆ ಈ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದರು ಈ ಪ್ರಶಸ್ತಿಯನ್ನು ಯಾರ ಸಮಾನಾರ್ಥವಾಗಿ ಸ್ಥಾಪನೆ ಮಾಡಿದ್ದಾರೆ ಅಂದರೆ ಭಾರತದ ದಿವಂಗತ ಪ್ರಧಾನಿ ರಾಜೀವ್ ಗಾಂಧಿಯವರ ಸ್ಮರಣಾರ್ಥವಾಗಿ ಏನು ಈ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದರು ಸ್ನೇಹಿತರೆ ಎಸ್ ಹಾಗಾದರೆ ಅಂದರೆ ರಾಜೀವ್ ಗಾಂಧಿಯವರು ಹತ್ತೊಂಬತ್ತು ನೂರ ತೊಂಬತ್ತೊಂದರೊಳಗೆ ಏನು ಗಾಂಧೀಜಿಯವರ ಹತ್ಯೆ ಆಗ್ತದೆ ಅದಾದ ನಂತರ ಇಲ್ಲಿ ಭಾರತ ಸರ್ಕಾರ ಏನು ಮಾಡುತ್ತೆ ಅವರ ಸ್ಮರಣಾರ್ಥವಾಗಿ ಇಲ್ಲಿ ರಾಜೀವ್ ಗಾಂಧಿ ಕೇರಳ ರತ್ನ ಪ್ರಶಸ್ತಿಯನ್ನು ಪ್ರಾರಂಭಿಸುತ್ತೆ ಹಾಗಾಗಿ ಸ್ಥಾಪನೆ ಹತ್ತೊಂಬತ್ತು ನೂರ ತೊಂಬತ್ತೊಂದು ತೊಂಬತ್ತೆರಡರೊಳಗೆ ಏನು ಈ ಪ್ರಶಸ್ತಿ ಸ್ಥಾಪನೆ ಆಯಿತು ಹಾಗಾದರೆ ಈ ಪ್ರಶಸ್ತಿಯನ್ನ ಯಾವ ಕ್ಷೇತ್ರಗಳಿಗೆ ಕೊಡ್ತಾರೆ ಅಂದ್ರೆ ಸ್ನೇಹಿತರೆ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಕ್ರೀಡಾ ಮಟ್ಟದಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನು ನೀಡ್ತಾರೆ ದ ಮೋಸ್ಟ್ ಇಂಪಾರ್ಟೆಂಟ್ ಈ ರಾಜೀವ್ ಗಾಂಧಿ ಕೆಲ ಪ್ರಶಸ್ತಿಯನ್ನು ಪ್ರಶಸ್ತಿಯನ್ನ ಪ್ರದಾನ ಮಾಡತಕ್ಕಂಥವ್ರು ಯಾರಂದ್ರೆ ಭಾರತದ ರಾಷ್ಟ್ರಪತಿಗಳು ಭಾರತದ ಪ್ರೆಸಿಡೆಂಟ್ ಹಾಗಾದ್ರೆ ಭಾರತದ ರಾಷ್ಟ್ರಪತಿಗಳು ಏನಪ್ಪ ಅಂದ್ರೆ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾರೆ ಪ್ರಶ್ನೆ ಕೇಳ್ಬೋದು ರಾಜೀವ್ ಗಾಂಧಿ ಖೇಲರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡುವವರು ಯಾರು ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳು ಕ್ರೀಡಾ ಸಚಿವರು ಹೀಗೆ ಪ್ರಶ್ನೆ ಕೇಳ್ತಾ ಇರ್ತಾರೆ ಹಾಗಾದರೆ ರಾಜೀವ್ ಗಾಂಧಿ ಕೆಲರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಕ್ಕಂಥವ್ರು ಯಾರಂದರೆ ರಾಷ್ಟ್ರಪತಿಗಳು ಸ್ನೇಹಿತರು ಇತ್ತೀಚೆಗೆ ಭಾರತದ ಹದಿಮೂರನೇ ರಾಷ್ಟ್ರಪತಿಯಾಗಿರ್ತಕ್ಕಂಥ ಪ್ರಣಬ್ ಮುಖರ್ಜಿಯವರು ನಿಧನರಾದರು ಅದು ಕೂಡ ಪ್ರಶ್ನೆ ಬರ್ಬೋದು ಪ್ರಣಬ್ ಮುಖರ್ಜಿಯವರು ಭಾರತದ ಎಷ್ಟನೇ ರಾಷ್ಟ್ರಪತಿಗಳಾಗಿದ್ದರು ಅಥವಾ ರಾಷ್ಟ್ರಾಧ್ಯಕ್ಷರಾಗಿದ್ದಾರೆ ಅಂದರೆ ಹದಿಮೂರನೇ ಭಾರತದ ರಾಷ್ಟ್ರಾಧ್ಯಕ್ಷರಾಗಿದ್ದರು ಮೂಲತವಾಗಿ ಪಶ್ಚಿಮ ಬಂಗಾಳ ರಾಜ್ಯದವರು ಎಸ್ ಹಾಗಾದರೆ ಈ ರಾಜೀವ್ ಗಾಂಧಿ ಕೇಳತ್ತ ಪ್ರಶಸ್ತಿಯನ್ನು ಪ್ರದಾನ ಮಾಡುವ ದಿನಾಂಕ ಎಸ್ ಹಾಗಾದರೆ ಪ್ರದಾನ ಮಾಡುವ ದಿನಾಂಕ ಆಗಸ್ಟ್ ಟ್ವೆಂಟಿ ನೈನ್ ಹಾಗಾದರೆ ಆಗಸ್ಟ್ ಟ್ವೆಂಟಿ ನೈನೇ ಯಾಕೆ ಪ್ರದಾನ ಮಾಡ್ತಾರೆ ಸ್ನೇಹಿತರೆ ಅಂದು ಭಾರತದ ರಾಷ್ಟ್ರೀಯ ಕ್ರೀಡಾ ದಿನ ನೋಡಿ ಹಾಗಾದರೆ ರಾಷ್ಟ್ರೀಯ ಕ್ರೀಡಾ ದಿನ ಯಾವುದು ಭಾರತದಂದ್ರೆ ಆಗಸ್ಟ್ ಟ್ವೆಂಟಿ ನೈನ್ ಹಾಗಾದ್ರೆ ಆಗಸ್ಟ್ ಟ್ವೆಂಟಿ ನೈನನ್ನೇ ಯಾಕೆ ನಾವು ರಾಷ್ಟ್ರೀಯ ಕ್ರೀಡಾ ದಿನ ಆಚರಿಸ್ತೇವೆ ಅಂದರೆ ಅದು ಭಾರತದ ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ ಚಂದ್ ಅವರ ಹುಟ್ಟಿರ್ತಕ್ಕಂಥದ್ದು ಆಗಸ್ಟ್ ಟ್ವೆಂಟಿ ನೈನ್ ಹಾಗಾಗಿ ಆ ಆಗಸ್ಟ್ ಟ್ವೆಂಟಿ ನೈನನ್ನು ನಾವು ರಾಷ್ಟ್ರೀಯ ಕ್ರೀಡಾ ದಿನವಾಗಿ ಆಚರಿಸ್ತೇವೆ ಪ್ರಶ್ನೆ ಕೇಳ್ಬೋದು ರಾಷ್ಟ್ರೀಯ ಕ್ರೀಡೆಯ ಕ್ರೀಡಾ ದಿನವನ್ನ ಯಾರ ಸ್ಮರಣಾರ್ಥವಾಗಿ ಆಚರಿಸ್ತೇವೆ ಅಂತಂದಾಗ ಇಲ್ಲಿ ಪ್ರಮುಖವಾಗಿ ಮೇಜರ್ ಧ್ಯಾನ್ ಚಂದ್ ಗೊತ್ತಿರಲಿ ಆಗಸ್ಟ್ ಟ್ವೆಂಟಿನ ರಾಷ್ಟ್ರೀಯ ಕ್ರೀಡಾ ದಿನ ಆಚರಣೆ ಅಂತ ಆಚರಿಸ್ತೀವಿ ಇಲ್ಲಿ ಈ ಪ್ರಶಸ್ತಿನ ಯಾರ ಸ್ಮರಣವಾಗಿ ಕೊಡ್ತಾರೆ ಪ್ರಧಾನಿ ರಾಜೀವ್ ಗಾಂಧಿ ಬಟ್ ರಾಜೀವ್ ಗಾಂಧಿಯವರು ಹುಟ್ಟಿರ್ತಕ್ಕಂಥ ಆಗಸ್ಟ್ ಇಪ್ಪತ್ತನ್ನು ಸದ್ಭಾವನಾ ದಿವಸ ಅಂತ ಆಚರಿಸ್ತೀವಿ ಇದು ಕೂಡ ಪ್ರಶ್ನೆ ಬಂದಿದೆ ಹಾಗಾಗಿ ಆಗಸ್ಟ್ ಇಪ್ಪತ್ತನ ಸದ್ಭಾವನೆ ದಿವಸ ಅಂತ ಯಾರ ಸ್ಮರಣಾರ್ಥವಾಗಿ ಪ್ರಧಾನಿ ರಾಜೀವ್ ಗಾಂಧಿ ಆಗಸ್ಟ್ ಟ್ವೆಂಟಿನ ನನ್ನ ರಾಷ್ಟ್ರೀಯ ಕ್ರೀಡಾ ದಿನ ಅನ್ಕೊಂಡಿಲ್ಲೆ ನಾವು ಮೇಜರ್ ಧ್ಯಾನ್ ಚಂದ್ ಅವರ ಸ್ಮರಣಾರ್ಥವಾಗಿ ಆಚರಿಸ್ತೇವೆ ಎಸ್ ಹಾಗಾದ್ರೆ ಈ ರಾಜೀವ್ ಗಾಂಧಿ ಕೆಲತ ಪ್ರಶಸ್ತಿ ಮೊತ್ತ ಇದೆಯಲ್ಲ ಸ್ನೇಹಿತರೆ ಮುಂಬರುವ ಪ್ರಶ್ನೆಗಳಲ್ಲಿ ಬರ್ಬೋದು ಯಾಕೆಂದ್ರೆ ಈ ಪ್ರಶಸ್ತಿ ಮೊತ್ತ ಬದಲಾವಣೆಯಾಗಿದೆ ಆರಂಭದೊಳಗೆ ಸಾಮಾನ್ಯವಾಗಿ ಗೊತ್ತಿರ ಸ್ನೇಹಿತರೆ ಕಳೆದ ವರ್ಷ ಈ ಪ್ರಶಸ್ತಿ ಮೊತ್ತ ಏಳುವರೆ ಲಕ್ಷ ಸೆವೆನ್ ಪಾಯಿಂಟ್ ಫೈವ್ ಏಳುವರೆ ಲಕ್ಷ ಏನಪ್ಪ ಅಂದರೆ ಏಳುವರೆ ಲಕ್ಷ ರೂಪಾಯಿ ಏನಪ್ಪಂದ್ರೆ ಈ ಪ್ರಶಸ್ತಿ ಮೊತ್ತ ಇತ್ತು ಬಟ್ ಇವಾಗ ಆ ಪ್ರಶಸ್ತಿ ಮೊತ್ತವನ್ನು ಹೆಚ್ಚಿಸಲಾಗಿದೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪ್ರಶ್ನೆ ಬರಬಹುದು ಪ್ರಸ್ತುತ ರಾಜೀವ್ ಗಾಂಧಿ ಕೆಲರತ್ತ ಪ್ರಶಸ್ತಿಯ ಮೊತ್ತ ಎಷ್ಟು ಅಂತಾಗ ಟ್ವೆಂಟಿ ಫೋ ಲ್ಯಾಕ್ಸ್ ಇಪ್ಪತ್ತೈದು ಲಕ್ಷ ರೂಪಾಯಿ ಎಸ್ ಹಾಗಾದ್ರೆ ಈ ರಾಜೀವ್ ಗಾಂಧಿ ಕೆಲರತ್ತ ಪ್ರಶಸ್ತಿಯನ್ನ ಪ್ರಥಮ ಬಾರಿಗೆ ಪಡೆದುಕೊಂಡವರು ಯಾರು ಅಂದಾಗ ಸ್ನೇಹಿತರೆ ವಿಶ್ವನಾಥಾನಂದ್ ಹತ್ತೊಂಬತ್ತು ನೂರ ತೊಂಬತ್ತೆರಡರೊಳಗೆ ವಿಶ್ವನಾಥ ಆನಂದ್ ಅವರಿಗೆ ಈ ರಾಜೀವ್ ಗಾಂಧಿ ಕೇಲರತ್ನ ಪ್ರಶಸ್ತಿಯನ್ನು ಪ್ರಥಮ ಬಾರಿಗೆ ನೀಡಿದ್ವಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ವಿಶ್ವನಾಥ ಅವರು ಯಾವ ಕ್ರೀಡೆಗೆ ಪ್ರಸಿದ್ಧಿ ಅಂತಂದರೆ ಚೆಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಹಾಗಾದರೆ ಇದನ್ನು ಕೂಡ ಕಳೆದ ಪಿ ಸಿ ಎಕ್ಸಾಮ್ಗೆ ಬಂದಂಥ ಪ್ರಶ್ನೆ ಮತ್ತು ಹಲವಾರು ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಿದ್ದಾನೆ ಒಂದು ತಿಳ್ಕೊಳ್ಳಿ ಸ್ನೇಹಿತರೆ ಈ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಏನಾದರೂ ಪ್ರಶಸ್ತಿಗಳು ಘೋಷಣೆ ಆದರೆ ಆ ಪ್ರಶಸ್ತಿ ಇಂದಿನ ಇತಿಹಾಸವನ್ನು ಕೇಳ್ತಾನೆ ಅಥವಾ ಪ್ರಚಲಿತವಾಗಿ ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಏನಪ್ಪ ಅಂದರೆ ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾನೆ ಹಾಗಾಗಿ ಈ ರಾಜೀವ್ ಗಾಂಧಿ ಕೇರತ್ನ ಪ್ರಶಸ್ತಿನ ಪ್ರಥಮ ಬಾರಿಗೆ ಪಡೆದಂಥ ವ್ಯಕ್ತಿ ವಿಶ್ವನಾಥ್ ಆನಂದ್ ಎಸ್ ಹಾಗಾದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ರಾಜೀವ್ ಗಾಂಧಿ ಕೇರ್ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರು ದ ಮೋಸ್ಟ್ ಇಂಪಾರ್ಟೆಂಟ್ ಹಾಗಾದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ರಾಜೀವ್ ಗಾಂಧಿ ಕೇರತ್ತ ಪ್ರಸಿದ್ಧಿ ಪಡೆದ ವ್ಯಕ್ತಿಗಳು ಯಾರು ನೋಡಿದಾಗ ಸ್ನೇಹಿತರೆ ರೋಹಿತ್ ಶರ್ಮಾ ದ ಮೋಸ್ಟ್ ಇಂಪಾರ್ಟೆಂಟ್ ಹಾಗಾದರೆ ರೋಹಿತ್ ಶರ್ಮಾ ಯಾವ ಕ್ರೀಡೆಗೆ ಸಂಬಂಧಪಟ್ಟವರು ಕ್ರಿಕೆಟ್ ಹಾಗಾದರೆ ಪ್ರಶ್ನೆ ಕೇಳಬಹುದು ಇತ್ತೀಚೆಗೆ ರಾಜೀವ್ ಗಾಂಧಿ ಕೇರತ್ತ ಪ್ರಸಿದ್ಧಿ ಪಡೆದ ರೋಹಿತ್ ಶರ್ಮಾ ಯಾವ ಕ್ರೀಡೆಗೆ ಸಂಬಂಧಪಟ್ಟವರು ಕ್ರಿಕೆಟ್ ಹಾಗಾದರೆ ಅವರು ಮೂಲತವಾಗಿ ಯಾವ ರಾಜ್ಯದವರು ಅಂತ ಕೇಳಬಹುದು ಮಹಾರಾಷ್ಟ್ರ ಹಾಗಾದರೆ ರೋಹಿತ್ ಶರ್ಮಾ ಯಾಕೆ ಅವರಿಗೆ ರಾಜೀವ್ ಗಾಂಧಿ ಕೀರ್ತನ ಪ್ರಶಸ್ತಿ ಕೊಟ್ಟರೆ ಸ್ನೇಹಿತರೆ ಅವರ ಕ್ರಿಕೆಟ್ ಇತಿಹಾಸವನ್ನು ತೆಗೆದು ನೋಡಿದಾಗ ದ ಮೋಸ್ಟ್ ಇಂಪಾರ್ಟೆಂಟ್ ಭಾರತ ಕ್ರಿಕೆಟ್ ಅಲ್ಲ ಪ್ರಪಂಚದ ಕ್ರಿಕೆಟ್ ವೃತ್ತಿ ಜೀವನದಲ್ಲ ಅಂದರೆ ಪ್ರಪಂಚದ ಕ್ರಿಕೆಟ್ ಒಳಗೆ ಏನಪ್ಪ ಬಹಳ ಹೆಸರು ಆಗಿರತಕ್ಕಂಥ ರೋಹಿತ್ ಶರ್ಮಾ ಹಾಗಾದರೆ ರೋಹಿತ್ ಶರ್ಮಾ ದ್ವಿಶತಕವನ್ನು ಬಾರಿಸಿದ್ದಾರೆ ಏಕದಿನ ಪಂದ್ಯದಲ್ಲಿ ಮೂರು ಬಾರಿ ದ್ವಿಶತಕವನ್ನು ಬಾರಿಸಿದ ಏಕೈಕ ಆಟಗಾರ ರೋಹಿತ್ ಶರ್ಮಾ ಮೂರು ಬಾರಿ ಸ್ನೇಹಿತರೆ ಗೊತ್ತಿರಲಿ ಪ್ರಶ್ನೆ ಕೇಳ್ಬೋದು ಕ್ರಿಕೆಟ್ನಲ್ಲಿ ಏಕದಿನ ಪಂದ್ಯದಲ್ಲಿ ಮೂರು ಬಾರಿ ದ್ವಿಶತಕವನ್ನು ಬಾರಿಸಿದ ಕ್ರಿಕೆಟ್ ಆಟಗಾರ ಯಾರು ಅಂತ ಕೇಳ್ಬೋದು ರೋಹಿತ್ ಶರ್ಮಾ ಮತ್ತೊಂದು ಪ್ರಶ್ನೆ ಕೇಳ್ಬೋದು ರೋಹಿತ್ ಶರ್ಮಾ ರೋಹಿತ್ ಶರ್ಮಾ ಅವರ ಬಗ್ಗೆ ಅವರಿಗೆ ರೋಹಿತ್ ಶರ್ಮಾ ಅವರ ಬಗ್ಗೆ ಏನು ಪ್ರಶ್ನೆ ಕೇಳ್ಬೋದು ಅಂದರೆ ಅಂತಾರಾಷ್ಟ್ರೀಯ ಏಕದಿನ ಪಂದ್ಯದಲ್ಲಿ ಗರಿಷ್ಠ ಮೊತ್ತವನ್ನು ಬಾರಿಸಿದ ಆಟಗಾರ ಯಾರು ಅಂತ ಕೇಳ್ಬೋದು ಇದೇ ರೋಹಿತ್ ಶರ್ಮಾ ಏಕದಿನ ಪಂದ್ಯದಲ್ಲಿ ಎರಡು ನೂರ ಅರವತ್ನಾಲ್ಕು ಟೂ ಹಂಡ್ರೆಡ್ ಸಿಕ್ಸ್ಟಿ ಫೋರ್ ಸ್ಕೋರ್ ಏನಪ್ಪ ಅಂದ್ರೆ ಹೈಯೆಸ್ಟ್ ಗರಿಷ್ಠವಾಗಿರತಕ್ಕಂಥ ಮೊತ್ತ ಅದು ಇದನ್ನು ಕೂಡ ಪ್ರಶ್ನೆ ಕೇಳ್ಬೋದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಶ್ರೀಲಂಕಾ ವಿರುದ್ಧ ಅವರು ಆ ಒಂದು ಸ್ಕೋರನ್ನು ಏನಪ್ಪ ಅಂದರೆ ಗಳಿಸಿದರು ಎರಡು ನೂರ ಅರವತ್ನಾಲ್ಕು ಸ್ನೇಹಿತರಿಗೆ ಗೊತ್ತಿರಲಿ ಇನ್ನು ವಿಶೇಷವಾಗಿ ಏನಪ್ಪ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಂಗ್ಲೆಂಡ್ ದೇಶದಲ್ಲಿ ನಡೆದಂತಹ ಐ ಸಿ ಸಿ ಏಕದಿನ ವರ್ಲ್ಡ್ ಕಪ್ ಪಂದ್ಯದಲ್ಲಿ ಐದು ಶತಕವನ್ನು ಬಾರಿಸಿದರು ಐದು ಶತಕವನ್ನು ಇದು ಹೈಯೆಸ್ಟ್ ದ ಮೋಸ್ಟ್ ಇಂಪಾರ್ಟೆಂಟ್ ವಿಶ್ವಕಪ್ ಪಂದ್ಯದಲ್ಲಿ ನೋಡಿರಿ ವಿಶ್ವಕಪ್ ಕ್ರಿಕೆಟ್ ಪಂದ್ಯದಲ್ಲಿ ಅತಿ ಹೆಚ್ಚು ಶತಕವನ್ನು ಬಾರಿಸಿದ ಆಟಗಾರ ಯಾರಂದರೆ ರೋಹಿತ್ ಶರ್ಮಾ ಒಟ್ಟು ಐದು ಶತಕಗಳನ್ನು ಬಾರಿಸಿದರು ಮತ್ತೊಂದು ಪ್ರಶ್ನೆ ಇವರ ಮೇಲೆ ಬರ್ಬೋದು ಏನಪ್ಪ ಅಂದರೆ ರೋಹಿತ್ ಶರ್ಮಾ ಅವರು ನೋಡ್ರಿ ವಿಶ್ವಕಪ್ ಕ್ರಿಕೆಟ್ ಪಂದ್ಯದಲ್ಲಿ ಅತಿ ಹೆಚ್ಚು ಶತಕವನ್ನು ಬಾರಿಸಿದಂಥ ಆಟಗಾರ ರೋಹಿತ್ ಶರ್ಮಾ ಇದುವರೆಗೆ ಆರು ಶತಕಗಳನ್ನು ಬಾರಿಸಿದ್ದಾರೆ ಇವರ ನಂತರ ಸಚಿನ್ ತೆಂಡೂಲ್ಕರ್ ಅವರು ಕೂಡ ಆರು ಶತಕಗಳನ್ನು ಬಾರಿಸಿದ್ದಾರೆ ಹಾಗಾಗಿ ಪ್ರಶ್ನೆ ಕೇಳ್ತಾನೆ ನೋಡಿ ಯಾವ ರೀತಿ ಮಾದರಿ ಒಳಗೆ ಪ್ರಶ್ನೆಗಳು ಬರ್ತವೆ ಗೊತ್ತಿಲ್ಲ ಅವರಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂದ್ರೆ ಅವರ ಸಾಧನೆಗಳ ಬಗ್ಗೆ ಪ್ರಶ್ನೆಗಳು ಬರ್ತವೆ ಹಾಗಾಗಿ ನೀವು ಗಮನದಲ್ಲಿಟ್ಕೊಳ್ಬೇಕು ಸ್ಪರ್ಧಾರ್ಥಿಗಳು ಆ ವ್ಯಕ್ತಿಗೆ ಸಂಬಂಧಪಟ್ಟ ಸಾಧನೆಗಳನ್ನು ಗಮನಿಸ್ ಗಮನ ಇಟ್ಕೊಳ್ಬೇಕು ಅಂತಹ ಪ್ರಶ್ನೆಗಳು ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರ್ತವೆ ಇನ್ನು ವಿಶೇಷವಾಗಿ ಏನಪ್ಪ ಅಂದ್ರೆ ರೋಹಿತ್ ಶರ್ಮಾ ಅವರು ಈ ಏಕದಿನ ಪಂದ್ಯದಲ್ಲಿ ಅತಿ ಹೆಚ್ಚು ಸಿಕ್ಸರನ್ನು ಬಾರಿಸಿದ್ರು ಹದಿನಾರು ಸಿಕ್ಸರನ್ನು ಬಾರಿಸಿದ್ರು ಬಟ್ ಅವರ ದಾಖಲೆಯನ್ನು ಇತ್ತೀಚೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಂಗ್ಲೆಂಡ್ ದೇಶದ ಆಟಗಾರ ಮುರ್ಘಾನ್ ಅವರು ಅಂತಂದ್ರೆ ಇಲ್ಲಿ ಆ ದಾಖಲೆಯನ್ನು ಮುರುಗು ಹಾಕಿದ್ರು ಅದು ಕೂಡ ಪ್ರಶ್ನೆ ಬರಬಹುದು ಹಾಗಾಗಿ ರೋಹಿತ್ ಶರ್ಮಾ ಅಂತಂದಾಗ ಸ್ನೇಹಿತರೆ ಪ್ರಶ್ನೆಗಳು ಬಂದೇ ಬರುತ್ತವೆ ಎಸ್ ಹಾಗಾದ್ರೆ ರೋಹಿತ್ ಶರ್ಮಾ ಅವರು ಪ್ರಸ್ತುತ ಯಾವ ಐ ಪಿ ಎಲ್ ತಂಡದ ನಾಯಕರಾಗಿದ್ದಾರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತ ಕರೀತೀವಿ ಐ ಪಿ ಎಲ್ ಮ್ಯಾಚ್ ಈಗ ಹದಿಮೂರನೇ ಐ ಪಿ ಎಲ್ ಮ್ಯಾಚು ಸೆಪ್ಟೆಂಬರ್ ತಿಂಗಳಲ್ಲಿ ಆರಂಭ ಆಗುತ್ತೆ ಅದು ಕೂಡ ಏನಪ್ಪ ಅಂದರೆ ವಿಶೇಷವಾಗಿ ಯು ಎ ಏನು ಅರಬ್ ರಾಷ್ಟ್ರಗಳಂತ ಕರಿತೀವಲ್ಲ ಆ ಯು ಎ ಒಳಗೆ ಏನಪ್ಪ ಅಂದರೆ ನಡೀತಕ್ಕಂಥದ್ದು ಹಾಗಾಗಿ ಪ್ರಶ್ನೆ ಏನು ಕೇಳ್ಬಹುದು ಅಂದ್ರೆ ಇತ್ತೀಚೆಗೆ ರಾಜೀವ್ ಗಾಂಧಿ ಕೇಲರತ್ತ ಪ್ರಶಸ್ತಿ ಪಡೆದ ರೋಹಿತ್ ಶರ್ಮಾ ಯಾವ ಐ ಪಿ ಎಲ್ ತಂಡದ ನಾಯಕರಾಗಿದ್ದಾರೆ ಅಂದ್ರೆ ಮುಂಬೈ ಇಂಡಿಯನ್ಸ್ ಸ್ನೇಹಿತರೆ ಮುಂಬೈ ಇಂಡಿಯನ್ಸ್ ಹೀಗೆ ಪ್ರಶ್ನೆಗಳು ಕೂಡ ಬರುತ್ತವೆ ಹಾಗಾಗಿ ನಾಯಿಲಿ ಇಲ್ಲಿ ಏನ್ ಹೇಳ್ತಾ ಇದ್ದೇನೆಂದ್ರೆ ಆ ಪ್ರಶಸ್ತಿ ಪಡೆದುಕೊಂಡಂಥ ವ್ಯಕ್ತಿಗಳ ಸಾಧನೆಗಳನ್ನು ಗಮನದಲ್ಲಿಟ್ಟುಕೊಂಡು ಪ್ರಶ್ನೆಗಳು ಬರ್ತವೆ ಹಾಗಾಗಿ ರೋಹಿತ್ ಶರ್ಮಾ ಇತ್ತೀಚೆಗೆ ರಾಜೀವ್ ಗಾಂಧಿ ಕೇಳತ್ತ ಪ್ರಸಿದ್ಧಿ ಪಡೆದಂಥ ಕ್ರಿಕೆಟ್ ಆಟಗಾರ ಎಸ್ ಇನ್ನು ಇವರ ಜೊತೆ ಮತ್ತೊಬ್ರು ಪಡ್ಕೊಂಡಿದ್ದಾರೆ ಮರಿಯಪ್ಪನ್ ತಂಗವೇಲು ಎಸ್ ಹಾಗಾದರೆ ಮರಿಯಪ್ಪನ್ ತಂಗವೇಲು ಮೋಸ್ಟ್ ಇಂಪಾರ್ಟೆಂಟ್ ಈತ ಪ್ಯಾರಾ ಒಲಿಂಪಿಕ್ಸ್ ಆಟಗಾರ ಪ್ಯಾರಾ ಒಲಿಂಪಿಕ್ಸ್ ಆಟಗಾರ ಎಸ್ ಹಾಗಾದರೆ ಪ್ಯಾರಾ ಒಲಿಂಪಿಕ್ಸ್ ಆಟಗಾರ ಮರಿಯಪ್ಪನ್ ಅವರು ತಮಿಳ್ನಾಡು ರಾಜ್ಯದವರು ತಮಿಳ್ನಾಡು ರಾಜ್ಯದವರು ಮರಿಯಪ್ಪನ್ ತಂಗವೇಲು ಎಸ್ ಹಾಗಿದ್ರೆ ಮರಿಯಪ್ಪನ್ ತಂಗವೇಲು ಎರಡು ಸಾವಿರದ ಹದಿನಾರರ ರಿಯೋಡಿ ಜನರೋ ಪ್ಯಾರಾ ಒಲಿಂಪಿಕ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅವರು ಅಥ್ಲೆಟಿಕ್ಸ್ ವಿಭಾಗದೊಳಗೆ ಅಂದರೆ ಹೈಜಂಪ್ ಆ ಹೈಜಂಪಲ್ಲಿ ಅಂತಂದರೆ ಗೋಲ್ಡ್ ಮೆಡಲ್ ಪಡ್ಕೊಂಡ್ರು ಚಿನ್ನದ ಪದಕವನ್ನು ಪಡ್ಕೊಂಡ್ರು ಹಾಗಾಗಿ ಎರಡು ಸಾವಿರದ ಹದಿನಾರಲ್ಲಿ ಅಂದ್ರೆ ಇಲ್ಲಿ ಆ ಬಂಗಾರ ಪದಕವನ್ನು ಪಡೆದಂತಹ ಮರಿಯಪ್ಪನ ತಂಗವೇಲುವರಿಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ರಾಜೀವ್ ಗಾಂಧಿ ಕೇಲರತ್ನ ಪ್ರಶಸ್ತಿನ ಪಡ್ಕೊಂಡ್ರು ಸ್ನೇಹಿತರೆ ದ ಮೋಸ್ಟ್ ಇಂಪಾರ್ಟೆಂಟ್ ಹಾಗಾದರೆ ಪ್ರಶ್ನೆ ಹೆಂಗೆ ಕೇಳ್ಬೋದು ಅಂದರೆ ಮರಿಯಪ್ಪನ ತಂಗ ವೇಲುವರು ಯಾವ ರಾಜ್ಯೋದರಂತಕ್ಕಂಥ ಪ್ರಶ್ನೆ ಕೇಳ್ಬೋದು ಅಥವಾ ಆತ ಎಲ್ಲಿ ಯಾವ ಒಲಿಂಪಿಕ್ಸ್ನಲ್ಲಿ ಪದಕವನ್ನು ಪಡ್ಕೊಂಡು ಪ್ರಶ್ನೆ ಕೇಳ್ಬೋದು ಹಾಗಾಗಿ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ಯಾರಾ ಒಲಿಂಪಿಕ್ ಅದು ಎರಡು ಸಾವಿರದ ಹದಿನಾರರ ರಿಯೋ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಎಸ್ ಇನ್ನ ಮತ್ತೋರು ಪಡ್ಕೊಂಡಿದ್ದಾರೆ ಮಾನಿಕ ಬಾತ್ರ ಎಸ್ ನೋಡ್ರಿ ಮಾನಿಕಾ ಬಾತ್ರ ಎರಡು ಸಾವಿರದ ಇಪ್ಪತ್ತರ ರಾಜೀವ್ ಗಾಂಧಿ ಕಿರತ್ತ ಪ್ರಸಿದ್ಧಿ ಪಡೆದ ಮತ್ತೋರ್ವ ಮಹಿಳೆ ಎಸ್ ಹಾಗಾದ್ರೆ ಇಲ್ಲೇ ಮಾನಿಕಾ ಬಾತ್ರ ನೋಡ್ರಿ ಟೇಬಲ್ ಟೆನ್ನಿಸ್ ಆಟಗಾರ್ತಿ ಟೇಬಲ್ ಟೆನ್ನಿಸ್ ಆಟಗಾರ್ತಿ ನೋಡ್ರಿ ಪ್ರಶ್ನೆ ಕೇಳ್ಬೋದು ನಾ ಇಲ್ಲಿ ಹೇಳುವಂತಕ್ಕಂಥ ಅಂಶ ಏನಂದ್ರೆ ಸ್ನೇಹಿತರೆ ನೀವು ಪ್ರಶಸ್ತಿನ ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅನ್ನೋದು ಬಹಳ ಮುಖ್ಯ ಯಾಕಂದರೆ ಅಂತಹ ಪ್ರಶ್ನೆಗಳು ಇವತ್ತು ಬರ್ತವೆ ಎಸ್ ಹಾಗಾದರೆ ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂದರೆ ಮಾನಿಕ ಅವರು ಟೇಬಲ್ ಟೆನಿಸ್ ಮೂಲತವಾಗಿ ದೆಹಲಿ ಮೂಲದವರು ಇವರಿಗೆ ಎರಡು ಸಾವಿರದ ಇಪ್ಪತ್ತಕ್ಕೆ ಯಾಕೆ ರಾಜೀವ್ ಗಾಂಧಿ ಕೇರ್ ತಪ್ಪಸ್ತಿ ಕೊಟ್ಟರು ಎರಡು ಸಾವಿರದ ಹದಿನೆಂಟರ ಆಸ್ಟ್ರೇಲಿಯಾ ಗೋಲ್ಡ್ ಕೋಸ್ಟ್ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮತ್ತು ಎರಡು ಸಾವಿರದ ಹದಿನೆಂಟರ ಏನು ಏಷ್ಯನ್ ಇಂಡೋನೇಷ್ಯಾ ಜಕಾರತದಲ್ಲಿ ನಡೆದಂತಹ ಏಷ್ಯನ್ ಗೇಮ್ಸ್ ಒಳಗೆ ಏನಪ್ಪ ಅವರು ಟೇಬಲ್ ಟೆನಿಸ್ ಒಳಗೆ ಏನಪ್ಪ ಅಂದ್ರೆ ಚಿನ್ನದ ಪದಕವನ್ನು ಪಡ್ಕೊಂಡ್ರು ಹಾಗಾಗಿ ಅವರ ಸಾಧನೆಯನ್ನ ಗುರುತಿಸಿ ಇವತ್ತು ಭಾರತ ಸರ್ಕಾರ ಅವರಿಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ರಾಜೀವ್ ಗಾಂಧಿ ಕೇಲರತ್ನ ಪ್ರಶಸ್ತಿಯನ್ನು ನೀಡಿತು ಎಸ್ ಇನ್ನ ರಾಜೀವ್ ಗಾಂಧಿ ಕೆ ಪ್ರಶಸ್ತಿನ ಮತ್ತೊಬ್ಬರಿಗೆ ಕೊಟ್ಟಿದ್ದಾರೆ ವಿನೇಶ್ ಫೋಗಾಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಸ್ ಹಾಗಿದ್ರೆ ವಿನೇಶ್ ಫೋಗಾಟ್ ಅವರು ಏನು ಮೂಲತವಾಗಿ ಮೂಲತಃವಾಗಿ ಯಾವ ಕ್ರೀಡೆಗೆ ಸಂಬಂಧಪಟ್ಟವರು ಅಂದರೆ ಕುಸ್ತಿ ಎಸ್ ಹಾಗಾದ್ರೆ ಸ್ನೇಹಿತರೆ ಕುಸ್ತಿಗೆ ಇಲ್ಲಿ ವಿನೇಶ ಪೋಗಾಟ್ ಏನಪ್ಪ ಪಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ರಾಜೀವ್ ಗಾಂಧಿ ಕೇರತ್ನ ಪ್ರಶಸ್ತಿನ ಪಡ್ಕೊಂಡರು ಪ್ರಶ್ನೆ ಕೇಳ್ತಾನೆ ವಿನೇಶ್ ಪೋಗಾಟ್ ಯಾವ ಕ್ರೀಡೆಗೆ ಸಂಬಂಧಪಟ್ಟವರು ಕುಸ್ತಿ ಎಸ್ ಮೂಲತವಾಗಿ ಹರಿಯಾಣ ರಾಜ್ಯದವರು ಇವರು ಕೂಡ ಏನಪ್ಪ ಅಂದರೆ ಗೋಲ್ಡ್ ಕೋಸ್ಟ್ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಹಾಗೂ ಏಷ್ಯನ್ ಕ್ರೀಡಾಕೂಟದೊಳಗೆ ಏನಪ್ಪಂದರೆ ಇಲ್ಲಿ ಪದಕಗಳನ್ನು ಪಡ್ಕೊಂಡ್ರು ಆ ಸಾಧನೆಯನ್ನು ಗುರುತಿಸಿ ಅವರಿಗೆ ರಾಜೀವ್ ಗಾಂಧಿ ರತ್ನ ಪ್ರಶಸ್ತಿನ ಪಟ್ಟರು ಹಾಗಾಗಿ ದ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಮತ್ತೋರ್ವ ಮಹಿಳೆ ಅಂದಾಗ ವಿನೇಶ್ ಪೋಗಟ್ ಎಸ್ ಹಾಗಾದರೆ ಇನ್ನು ಮತ್ತೋರ್ವ್ರು ಪಡ್ಕೊಂಡಿದ್ದಾರೆ ಈ ರಾಜೀವ್ ಗಾಂಧಿ ಕೆಲ ಪ್ರಶಸ್ತಿಯನ್ನು ಮತ್ತೂರು ಮಹಿಳೆ ದ ಮೋಸ್ಟ್ ಇಂಪಾರ್ಟೆಂಟ್ ಭಾರತದ ಹಾಕಿ ತಂಡದ ನಾಯಕಿಯಾಗಿರ್ತಕ್ಕಂಥ ರಾಣಿ ರಂಪಾಲ್ ಎಸ್ ನೋಡ್ರಿ ಹಾಗಾದರೆ ರಾಣಿ ರಂಪಾಲ್ ಅವ್ರೇನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ರಾಜೀವ್ ಗಾಂಧಿ ಕೆರ್ಥ ಪ್ರಶಸ್ತಿ ಪಡೆದ ಮತ್ತೋರ್ವ ಕ್ರೀಡಾಪಟು ರಾಣಿ ರಂಪಾಲ್ ಕೇಳ್ಬೋದು ರಾಣಿ ರಂಪಾಲ್ ಯಾವ ಕ್ರೀಡೆಗೆ ಸಂಬಂಧಪಟ್ಟವರು ಹಾಕಿ ಮೂಲತವಾಗಿ ಹರಿಯಾಣ ರಾಜ್ಯದವರು ಎಸ್ ಹಾಗಾಗಿ ಇಲ್ಲಿ ರಾಜೀವ್ ಗಾಂಧಿ ಕೆರತ ಪ್ರಶಸ್ತಿಯನ್ನ ಎರಡು ಸಾವಿರದ ಇಪ್ಪತ್ತರಲ್ಲಿ ಐದು ಜನರಿಗೆ ನೀಡಲಾಗಿದೆ ನೋಡ್ರಿ ಇದು ಹೈಯೆಸ್ಟ್ ರಾಜೀವ್ ಗಾಂಧಿ ಕೆರೆತ ಪ್ರಶಸ್ತಿಯಲ್ಲಿ ಹೈಯೆಸ್ಟ್ ಏನ್ಪಂದ್ರೆ ಐದು ಜನರಿಗೆ ನೀಡಲಾಗಿದೆ ಎರಡು ಸಾವಿರದ ಹದಿನಾರೊಳಗೆ ಏನ್ಪಂದ್ರೆ ನಾಲ್ಕು ಜನರಿಗೆ ನೀಡಿದ್ರು ಬಟ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಲ್ಲಿ ರಾಜೀವ್ ಗಾಂಧಿ ಕೆರೆತ ಪ್ರಶಸ್ತಿಯನ್ನ ಐದು ಜನರಿಗೆ ನೀಡಲಾಗಿದೆ ಹಾಗಾಗಿ ಆ ಐದು ಜನರು ಯಾರು ಅವರು ಯಾವ ಕ್ರೀಡೆಗೆ ಸಂಬಂಧಪಟ್ಟವರು ಅವರು ಮೂಲತವಾಗಿ ಯಾವ ರಾಜ್ಯದವರು ಅಂತಕ್ಕಂಥ ಪ್ರಶ್ನೆಗಳು ಬರಬಹುದು ಹಾಗಾಗಿ ಇಲ್ಲಿ ರಾಜೀವ್ ಗಾಂಧಿ ಕೆರೆತ ಪ್ರಶಸ್ತಿಯನ್ನ ಎರಡು ಸಾವಿರದ ಇಪ್ಪತ್ತರಲ್ಲಿ ಐದು ಜನರಿಗೆ ನೀಡಲಾಗಿದೆ ಎಸ್ ಹಾಗಾಗಿ ಜೊತೆಗೆ ಈ ಪ್ರಶಸ್ತಿಯ ಕೆಲವು ಪ್ರಥಮ ಮೊದಲು ಯಾರು ಪಡ್ಕೊಂಡ್ರು ಅಥವಾ ಮೊದಲ ಪಡೆದ ಮಹಿಳೆ ಯಾರು ಅವು ಕೂಡ ಪ್ರಶ್ನೆಗಳು ಬರ್ತವೆ ಹಾಗಾದರೆ ಅದನ್ನು ಕೂಡ ಏನಪ್ಪ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿ ಇಟ್ಕೊಂಡು ನಾವು ಅಧ್ಯಯನ ಮಾಡಬೇಕಾಗುತ್ತೆ ಎಸ್ ಹಾಗಾದರೆ ಈ ರಾಜೀವ್ ಗಾಂಧಿ ಕೇರತ್ತ ಪ್ರಶಸ್ತಿಯನ್ನು ವಿಶೇಷವಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಡ್ಕೊಂಡಿರ್ತಕ್ಕಂಥವ್ರು ಯಾರು ಅಂತ ಕೇಳ್ಬೋದು ಯಾಕಂದರೆ ಅದು ಹೇಳಿದೆ ನಾನು ಇಂದಿನ ಕೆಲವು ಇತಿಹಾಸವನ್ನು ಕೂಡ ಕೇಳ್ಬೋದು ಅಥವಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಡ್ಕೊಂಡವ್ರು ಯಾರು ಅಂತಲೂ ಕೇಳ್ಬೋದು ಹಾಗಾದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಡ್ಕೊಂಡ್ರಪ್ಪ ಅಂದರೆ ದೀಪಾ ಮಲ್ಲಿಕ್ ಯಾರು ದೀಪಾ ಮಲ್ಲಿಕ್ ಎಸ್ ಹಾಗಾದರೆ ದೀಪಾ ಮಲ್ಲಿಕ್ ಅವರು ಕೂಡ ಏನಪ್ಪ ಅಂದರೆ ಪ್ಯಾರಾ ಒಲಿಂಪಿಕ್ ಆಟಗಾರ್ತಿ ಮೂಲತವಾಗಿ ಹರಿಯಾಣ ರಾಜ್ಯದವರು ಮೂಲತವಾಗಿ ಹರಿಯಾಣ ರಾಜ್ಯದವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಡ್ಕೊಂಡ್ರು ಇನ್ನು ಬಜರಂಗ ಪೂನಿಯಾ ಕುಸ್ತಿ ಒಳಗ ಪ್ರಸಿದ್ಧರಾಗಿರ್ತಕ್ಕಂಥವರು ಬಜರಂಗ್ ಪೂನಿಯಾ ಮೂಲತಃವಾಗಿ ಹರಿಯಾಣ ರಾಜ್ಯದವರು ಸ್ನೇಹಿತರೆ ಗಮನಶ್ರಿ ಹರಿಯಾಣ ಬಹಳಷ್ಟು ವ್ಯಕ್ತಿಗಳು ಇವತ್ತು ಕ್ರೀಡೆಯಲ್ಲಿ ಸಾಧನೆ ಮಾಡಿದ್ದಾರೆ ಜೊತೆಗೆ ಏನಪ್ಪಂದರೆ ಈ ರಾಜೀವ್ ಗಾಂಧಿ ಕೆರೆತ ಪ್ರಶಸ್ತಿನ ಪ್ರಮುಖವಾಗಿ ಪಡ್ಕೊಂಡಿರ್ತಕ್ಕಂಥ ಹರಿಯಾಣ ರಾಜ್ಯದವರು ಭಾಳ ಜನ ಇದ್ದಾರೆ ವಿಶೇಷವಾಗಿ ಹರಿಯಾಣ ರಾಜ್ಯದವ್ರಿಗೆ ಕ್ರೀಡೆಗಳಿಗೆ ಅಷ್ಟು ಪ್ರೋತ್ಸಾಹನ ಕೊಡ್ತಕ್ಕಂಥ ಜೊತೆಗೆ ಏನಪ್ಪಂದರೆ ಅಲ್ಲಿರ್ತಕ್ಕಂಥವರು ಎಲ್ಲ ನಮ್ಮ ಭಾರತದ ಕ್ರೀಡಾರಂಗದೊಳಗೆ ಸಾಧನೆ ಮಾಡಿರ್ತಕ್ಕಂಥವ್ರು ಹಾಗಾಗಿ ನೋಡಿರಲಿ ಹರಿಯಾಣ ಹರಿಯಾಣ ಅಂತಕ್ಕಂಥದ್ದು ಹಾಗಾಗಿ ದ ಮೋಸ್ಟ್ ಇಂಪಾರ್ಟೆಂಟ್ ಹಾಗಾಗಿ ಗೊತ್ತಿರಲಿ ಭಾರತದ ಮೊದಲ ಕ್ರೀಡಾ ಯೂನಿವರ್ಸಿಟಿ ಕೂಡ ಇದೇ ಹರಿಯಾಣ ರಾಜ್ಯದಲ್ಲಿ ಸ್ಥಾಪನೆ ಆಯಿತು ಯಾಕಂದರೆ ದ ಮೋಸ್ಟ್ ಇಂಪಾರ್ಟೆಂಟ್ ಹಾಗಾಗಿ ಹರಿಯಾಣ ಕ್ರೀಡಾಪಟುಗಳು ಬಹಳಷ್ಟು ಪ್ರಶಸ್ತಿಗಳು ಪಡ್ಕೊಳ್ತಾರೆ ಎಸ್ ಇನ್ನೊಂದು ಕೂಡ ಗೊತ್ತಿರಲಿ ನಿಮಗೆ ಹರಿಯಾಣ ರಾಜ್ಯ ಅಂದಾಗ ಈ ಯುದ್ಧಗಳು ಆಲ್ಮೋಸ್ಟ್ ಆಲ್ ಏನಪ್ಪ ಅಂದರೆ ಭಾರತದ ಇತಿಹಾಸ ತೆಗೆದು ನೋಡಿದಾಗ ಯುದ್ಧಗಳು ಹರಿಯಾಣ ಭಾಗದೊಳಗೆ ನಡೀತಾ ಇದ್ವು ನೀವು ಪಾನಿಪತ್ ಕೇಳಿರ್ಬೋದು ಪಾನಿಪತ್ ಯುದ್ಧ ಅಂತ ಆಗುತ್ತೆ ಕುರುಕ್ಷೇತ್ರ ಮಹಾಭಾರತ ಯುದ್ಧ ನಡೆದಿದ್ದೆ ಹರಿಯಾಣ ರಾಜ್ಯ ಭಾಗದೊಳಗೆ ಯಾಕಂದರೆ ಯುದ್ಧ ಮಾಡಲಿಕ್ಕೆ ಸಮತಟ್ಟಾಗಿರ್ತಕ್ಕಂಥ ಒಂದು ಪ್ರದೇಶ ಇದೆ ಇಲ್ಲಿ ಯು ಪಿ ಎಸ್ ಸಿ ಎಕ್ಸಾಮ್ ಕ್ವಶನ್ಸ್ ಕೇಳಿದ್ದೇನೆ ಹರಿಯಾಣದಲ್ಲಿ ಯಾಕೆ ಮಾಡ್ತಾ ಇದ್ರು ಅಂತ ಯಾಕಂದರೆ ಹರಿಯಾಣದಲ್ಲಿ ಯಾಕೆ ಮಾಡ್ತಿದ್ರು ಅಂದರೆ ವಿಶೇಷವಾಗಿ ಆ ಯುದ್ಧ ಮಾಡಲಿಕ್ಕೆ ಸಮತಟ್ಟಾಗಿರ್ತಕ್ಕಂಥ ಒಂದು ಪ್ರದೇಶ ವಿಶಾಲವಾಗಿರ್ತಕ್ಕಂಥ ಪ್ರದೇಶ ಯುದ್ಧ ಮಾಡಲಿಕ್ಕೆ ಹೋಗಬೇಕಾದ್ರೆ ಅಲ್ಲಿ ಕುದುರೆಗಳು ಆನೆಗಳು ಒಂಟೆಗಳೆಲ್ಲ ಹೋಗ್ತಾ ಇದ್ದವು ಅವುಗಳಿಗೆ ಆಹಾರ ಬೇಕಲ್ಲ ಜೊತೆಗೆ ಅಲ್ಲಿ ಹುಲ್ಲುಗಾವಲಿನ ಒಂದು ಪ್ರದೇಶ ಇನ್ನ ವಿಶೇಷವಾಗಿ ಅಲ್ಲಿ ನೀರಿನ ಅಂದ್ರೆ ಯುದ್ಧ ಮಾಡ್ಲಿಕ್ಕೆ ಹೋದಾಗ ಏನಪ್ಪ ಅಂದ್ರೆ ನೀರಿನ ವ್ಯವಸ್ಥೆ ಕೂಡ ಬೇಕಾಗುತ್ತೆ ಹಾಗಾಗಿ ಎಲ್ಲ ಭೌಗೋಳಿಕ ಅಂಶಗಳನ್ನು ಮುಳಿಸಿಕೊಂಡು ಹರಿಯಾಣ ಭಾಗದೊಳಗೆ ಯುದ್ಧವನ್ನು ಮಾಡ್ತಾ ಇದ್ರು ನೀವು ಪಾನಿಪತ್ಕ ನೋಡಿರ್ಬೋದು ದ ಮೋಸ್ಟ್ ಇಂಪಾರ್ಟೆಂಟ್ ಜೊತೆಗೆ ಅಂದ್ರೆ ಕುರುಕ್ಷೇತ್ರ ಯುದ್ಧ ನಡೆದಿದ್ದು ಕೂಡ ಹರಿಯಾಣ ಭಾಗದೊಳಗೆ ಹಾಗಾಗಿ ಈ ಹರಿಯಾಣದ ಒಳಗೆ ಏನಪ್ಪ ಅಂದರೆ ಘಟಾನುಘಟಿ ವ್ಯಕ್ತಿಗಳು ಇವತ್ತು ಕಂಡು ಬರ್ತಾರೆ ಹಾಗೆ ಕ್ರೀಡೆಯೊಳಗೆ ಏನಪ್ಪ ಪಂದರೆ ಸಾಧನೆ ಮಾಡ್ತಕ್ಕಂಥವ್ರು ಎಸ್ ಹಾಗಾಗಿ ಇನ್ನು ಎರಡು ಸಾವಿರದ ಹದಿನೆಂಟರ ವಿಜೇತರು ನೋಡಿದಾಗ ಸ್ನೇಹಿತರೆ ಮೀರಾಬಾಯಿ ಚಾನು ಮೀರಾಬಾಯಿ ಚಾನು ವೇಟ್ ಲಿಫ್ಟಿಂಗ್ ಅಂದರೆ ಭಾರ ಎತ್ತುವ ಕ್ರೀಡೆಯೊಳಗ ಪ್ರಸಿದ್ಧಾಗಿರ್ತಕ್ಕಂಥ ಮೀರಾಬಾಯಿ ಅವರಿಗೆ ಎರಡು ಸಾವಿರದ ಹದಿನೆಂಟರೊಳಗೆ ರಾಜೀವ್ ಗಾಂಧಿ ಕೇರತ್ನ ಪ್ರಶಸ್ತಿಯನ್ನು ನೀಡಿದರು ಇನ್ನು ವಿರಾಟ್ ಕೊಹ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಎರಡು ಸಾವಿರದ ಹದಿನೆಂಟರೊಳಗೆ ವಿರಾಟ್ ಕೊಹ್ಲಿ ಅವರಿಗೆ ಇಲ್ಲಿ ರಾಜೀವ್ ಗಾಂಧಿ ಕೇರತ್ನ ಪ್ರಶಸ್ತಿಯನ್ನು ನೀಡಿದರು ನಾ ಇವ್ನ ಯಾಕೆ ಹೇಳಿದ್ದಂದ್ರೆ ಕೇಳ್ಬೋದು ಪ್ರಚಲಿತವಾಗಿ ಕೇಳಬಹುದು ಅಥವಾ ಹೊಂದಿಸಿ ಬರೀ ಇರಿ ಅಂತ ಕೇಳಬಹುದು ಯಾಕಂದ್ರೆ ಎರಡು ಸಾವಿರದ ಹದಿನೆಂಟಲ್ಲಿ ಪಡ್ಕೊಂಡ್ರೆ ಯಾರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಡ್ಕೊಂಡವರು ಯಾರು ಎರಡು ಸಾವಿರದ ಇಪ್ಪತ್ತಲ್ಲಿ ಪಡ್ಕೊಂಡವರು ಯಾರು ಅವು ಸ್ವಲ್ಪ ನಮಗೆ ಗಮನ ಇಟ್ಕೊಳ್ಬೇಕಾಗುತ್ತೆ ಹಾಗಾಗಿ ಈ ರಾಜೀವ್ ಗಾಂಧಿ ಕೆ ಪ್ರಶಸ್ತಿ ಇನ್ನು ಪ್ರಮುಖವಾಗಿ ರಾಜೀವ್ ಗಾಂಧಿ ಕೀರ್ತ ಪ್ರಶಸ್ತಿಯನ್ನು ಪಡೆದ ಮೊದಲ ಮಹಿಳೆ ನಾವು ಕಳೆದ ಒಂದು ಕ್ಲಾಸಿಕ್ ಯೂಟ್ಯೂಬ್ ಚಾನಲ್ ಒಳಗೆ ಕೆ ಎಸ್ ಪೂರ್ವ ಪರೀಕ್ಷೆಯ ಪತ್ರಿಕೆ ಒಂದರ ವಿಶ್ಲೇಷಣೆ ಮಾಡಿದ್ವಿ ಅಲ್ಲಿ ಪ್ರಮುಖವಾಗಿ ಮೊದಲು ಅಂತಕ್ಕಂಥದ್ದು ಏನು ಬರ್ತದಲ್ಲ ಅಲ್ಲಿ ಬಹಳಷ್ಟು ಪ್ರಶ್ನೆಗಳು ಬರುತ್ತವೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಎಸ್ ಹಾಗಾದರೆ ಈ ರಾಜೀವ್ ಗಾಂಧಿ ಕೀರ್ತ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಅಂದಾಗ ಸ್ನೇಹಿತರೆ ಕರಣಂ ಮಲ್ಲೇಶ್ವರಿ ಪ್ರಶ್ನೆ ಹಲವಾರು ಬಾರಿ ಬಂದಿದೆ ಸ್ನೇಹಿತರೆ ಕರಡ ಮಲ್ಲೇಶ್ವರಿ ಹಾಗಾದರೆ ಕರಡ ಮಲ್ಲೇಶ್ವರಿ ಅವರಿಗೆ ಹತ್ತೊಂಬತ್ತು ಸಾವಿರ ತೊಂಬತ್ನಾಲ್ಕು ತೊಂಬತ್ತೈದರ ಸಾಲಿನೊಳಗೆ ಏನು ಇಲ್ಲಿ ರಾಜೀವ್ ಗಾಂಧಿ ಕೇಲರತ್ನ ಪ್ರಶಸ್ತಿಯನ್ನು ಕೊಟ್ಟರು ಹಾಗಾಗಿ ಮೊದಲ ಮಹಿಳೆ ಕರಡ ಮಲ್ಲೇಶ್ವರಿ ಕ್ರೀಡೆ ಭಾರ ಎತ್ತುವಿಕೆ ಮೂಲತವಾಗಿ ಆಂಧ್ರ ಪ್ರದೇಶ ರಾಜ್ಯದವರು ಗೊತ್ತಿರಲಿ ಎಸ್ ಹಾಗಾಗಿ ಇಲ್ಲಿ ಕರಡ ಮಲ್ಲೇಶ್ವರಿ ಅವರು ಏನುಪಂದರೆ ಎರಡು ಸಾವಿರದ ಸಿಡ್ನಿ ಒಲಿಂಪಿಕ್ಸ್ ಒಳಗೆ ಏನುಪಂದರೆ ವೇಟ್ ಲಿಫ್ಟಿಂಗ್ ಒಳಗೆ ಅಂದರೆ ಭಾರ ಎತ್ತುವಿಕೆ ಒಳಗೆ ಏನು ಕಂಚಿನ ಪದಕವನ್ನು ಪಡ್ಕೊಂಡ್ರು ಜೊತೆಗೆ ಒಲಂಪಿಕ್ಸ್ ಕ್ರೀಡಾಕೂಟದಲ್ಲಿ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಪದಕ ಪಡೆದ ಭಾರತದ ಮೊದಲ ಮಹಿಳೆ ಕೂಡ ಯಾರಪ್ಪ ಅಂದ್ರೆ ಇದೇ ಮಲ್ಲೇಶ್ವರಿ ಹಾಗಾಗಿ ಅವರಿಗೆ ತೊಂಬತ್ನಾಲ್ಕು ತೊಂಬತ್ತೈದರೊಳಗೆ ಏನಪ್ಪ ಅಂದ್ರೆ ಇಲ್ಲಿ ರಾಜೀವ್ ಗಾಂಧಿ ಕೆ ರತ್ನ ಪ್ರಶಸ್ತಿಯನ್ನು ಕೊಟ್ಟರು ಇನ್ನ ಪ್ರಥಮ ಟೆನಿಸ್ ವಿಜೇತ ಲಿಯಾಂಡ್ರ ಫೇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಹಾಗಾಗಿ ಪ್ರಥಮ ಟೆನಿಸ್ ವಿಜೇತ ಅಂದ್ರೆ ರಾಜೀವ್ ಗಾಂಧಿ ಕೆ ಪ್ರಶಸ್ತಿಯನ್ನು ಪಡೆದ ಮೊದಲ ಟೆನಿಸ್ ವಿಜೇತ ಲಿಯಾಂಡ್ರ ಫೇಸ್ ಹತ್ತೊಂಬತ್ತು ನೂರ ತೊಂಬತ್ತೇಳೊಳಗೆ ಏನಪ್ಪ ಅಂದ್ರೆ ಇವರು ಪಡ್ಕೊಂಡ್ರು ಓಕೆ ಎಸ್ ಇನ್ನ ಎಸ್ ನೋಡ್ರಿ ಇಲ್ಲಿ ರೋಹಿತ್ ಶರ್ಮ ಅವರು ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ರೋಹಿತ್ ಶರ್ಮಾ ಕೊಟ್ಟಿದ್ದಾರೆ ಇದನ್ನು ಇತಿಹಾಸವನ್ನು ಕೂಡ ಕೇಳಬಹುದು ಏನು ಕೇಳ್ಬೋದು ರಾಜೀವ್ ಗಾಂಧಿ ಕಿಲತ್ನ ಪ್ರಸತಿ ಪಡೆದ ಪ್ರಥಮ ಕ್ರಿಕೆಟ್ ಆಟಗಾರ ಯಾರು ಅಂತ ಪ್ರಶ್ನೆ ಕೇಳ್ಬೋದು ಹಾಗಾದರೆ ಆ ಕ್ರಿಕೆಟ್ ಆಟಗಾರ ಅಂದ್ರೆ ಅಂದರೆ ಸಚಿನ್ ತೆಂಡೂಲ್ಕರ್ ಹತ್ತೊಂಬತ್ತು ನೂರ ತೊಂಬತ್ತೇಳು ತೊಂಬತ್ತೆಂಟರ ಸಾಲಿನೊಳಗೆ ಏನಪ್ಪಂದ್ರೆ ಇಲ್ಲಿ ಸಚಿನ್ ತೆಂಡೂಲ್ಕರ್ ಅವ್ರಿಗೆ ಏನಪ್ಪ ಅಂದರೆ ರಾಜೀವ್ ಗಾಂಧಿ ಕೆಲತ್ನ ಪ್ರಸತಿ ಕೊಟ್ಟರು ಹಾಗಾಗಿ ಪ್ರಥಮ ವಿಜೇತ ಕ್ರಿಕೆಟಿಗೆ ಅಂತ ಅಂದಾಗ ಸ್ನೇಹಿತರೆ ಸಚಿನ್ ತೆಂಡೂಲ್ಕರ್ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ನು ಈ ರಾಜೀವ್ ಗಾಂಧಿ ಕೇರತ್ ಪ್ರಶಸ್ತಿ ಪಡೆದ ಮೊದಲ ಟೆನಿಸ್ ಅಂತ ಅಂದಾಗ ಸ್ನೇಹಿತರೆ ಲಿಯಾಂಡರ್ ಫೇಸ್ ಲಿಯಾಂಡರ್ ಫೇಸ್ ಪ್ರಥಮ ಮಹಿಳಾ ಟೆನಿಸ್ ವಿಜೇತ ಯಾರು ಅಂತಂದಾಗ ಸಾನಿಯಾ ಮಿರ್ಜಾ ಎರಡು ಸಾವಿರದ ಹದಿನೈದರಲ್ಲಿ ಸಾನಿಯಾ ಮಿರ್ಜಾ ಅವರಿಗೆ ರಾಜೀವ್ ಗಾಂಧಿ ಕೇರತ್ನ ಪ್ರಶಸ್ತಿಯನ್ನು ನೀಡಿದರು ಇನ್ನ ವಿಶೇಷವಾಗಿ ಬಹಳ ಗಮನದ ಇಟ್ಕೊಳ್ರಿ ಕೇಳ್ಬೋದು ಪ್ರಶ್ನೆಯನ್ನ ರಾಜೀವ್ ಗಾಂಧಿ ಕೆಲತ್ತ ಪ್ರಶಸ್ತಿಯನ್ನ ಎರಡು ಕ್ರೀಡಾ ವಿಭಾಗದಲ್ಲಿ ಪಡೆದುಕೊಂಡ ಆಟಗಾರ ಯಾರು ಅಂತಕ್ಕಂಥ ಪ್ರಶ್ನೆ ಕೇಳಬಹುದು ಸ್ನೇಹಿತರೆ ನೋಡ್ರಿ ಎರಡು ಕ್ರೀಡಾ ವಿಭಾಗದಲ್ಲಿ ರಾಜೀವ್ ಗಾಂಧಿ ಕೇತ ಪ್ರಸಿದ್ಧಿ ಪಡೆದಂತಹ ಆಟಗಾರ ಪಂಕಜ್ ಅಡ್ವಾಣಿ ಸ್ನೇಹಿತರೆ ಹಾಗಾದ್ರೆ ಆ ಎರಡು ಕ್ರೀಡೆಗಳು ಯಾವಂದ್ರೆ ಬಿಲಿಯರ್ಸ್ ಮತ್ತು ಸ್ನೂಕರ್ ಬಿಲಿಯರ್ಸ್ ಮತ್ತು ಸ್ನೂಕರ್ ಎರಡು ಕ್ರೀಡಾ ವಿಭಾಗದೊಳಗೆ ಇಲ್ಲಿ ಪಂಕಜ್ ಅಡ್ವಾಣಿಯವರು ಪಡ್ಕೊಂಡ್ರು ಎಸ್ ಕರ್ನಾಟಕದವರು ಹಾಗಾಗಿ ಪ್ರಶ್ನೆ ಕೇಳಬಹುದು ಸ್ನೇಹಿತರೆ ಹಾಗಾಗಿ ಎರಡು ಕ್ರೀಡಾ ವಿಭಾಗದಲ್ಲಿ ರಾಜೀವ್ ಗಾಂಧಿ ಕೀರ್ಥ ಪ್ರಶಸ್ತಿ ಪಡೆದಂಥ ಆಟಗಾರ ಪಂಕಜ್ ಅಡ್ವಾಣಿ ಎಸ್ ದ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ಹಾಗಾದ್ರೆ ಈ ರಾಜೀವ್ ಗಾಂಧಿ ಕೀರ್ಥ ಪ್ರಶಸ್ತಿ ಪಡೆದ ಟೆನಿಸ್ ಆಯಿತು ಇನ್ನು ಬ್ಯಾಡ್ಮಿಂಟನ್ ಏನಾದರೂ ಕೇಳಿದರೆ ಪ್ರಥಮ ಬ್ಯಾಡ್ಮಿಂಟನ್ ವಿಜೇತೆ ಅಂದಾಗ ಸೈನಾ ನೆಹ್ವಾಲ್ ಎರಡು ಸಾವಿರದ ಒಂಬತ್ತರಲ್ಲಿ ಪಡ್ಕೊಂಡಿದ್ದಾರೆ ಸೈನಾ ನೆಹ್ವಾಲ್ ಇನ್ನು ಎರಡು ಸಾವಿರದ ಹದಿನಾರಲ್ಲಿ ಪಡ್ಕೊಂಡ್ರು ಪಿ ವಿ ಸಿಂಧು ಪಿ ವಿ ಸಿಂಧು ಹಾಗೆ ಗೊತ್ತಿರಲಿಲ್ಲ ಅಂದ್ರೆ ಮಹಿಳೆಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಬರ್ಬೋದು ಇನ್ನು ಈ ರಾಜೀವ್ ಗಾಂಧಿ ಕೇರ್ತ ಪ್ರಶಸ್ತಿ ಪಡೆದಂತಹ ಅತಿ ಚಿಕ್ಕ ವಯಸ್ಸಿನ ಆಟಗಾರ ಯಾರು ಅಂತಂದಾಗ ಅಭಿನವ್ ಬಿಂದ್ರ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ಅತಿ ಚಿಕ್ಕ ವಯಸ್ಸಿನಲ್ಲೇ ರಾಜೀವ್ ಗಾಂಧಿ ಕೇಳತ್ತ ಪ್ರಸಿದ್ಧಿ ಪಡೆದ ಆಟಗಾರ ಅಭಿನವ್ ಬಿಂದ್ರ ಎರಡು ಸಾವಿರದ ಒಂದರೊಳಗೆ ಏನಪ್ಪಂದ್ರೆ ಅಭಿನವ್ ಬಿಂದ್ರ ಅವರು ವಿಶೇಷವಾಗಿ ಏನಪ್ಪಂದರೆ ಶೂಟಿಂಗ್ ಒಳಗ ಬಹಳಷ್ಟು ಪ್ರಖ್ಯಾತಿ ಗಳಿಸಿದವರು ಅಭಿನವ್ ಅವಾಗ ಅವರಿಗೆ ಕೇವಲ ಹದಿನೆಂಟು ವಯಸ್ಸಾಗಿತ್ತು ಹಾಗಾಗಿ ಆ ಅತಿ ಚಿಕ್ಕ ವಯಸ್ಸಿನಲ್ಲಿ ಏನಪ್ಪ ಅಂದರೆ ರಾಜೀವ್ ಗಾಂಧಿ ಕೇರತ್ನ ಪ್ರಶಸ್ತಿ ಪಡೆದ ಆಟಗಾರ ಅಭಿನವ್ ಬಿಂದ್ರ ಹಾಗಾಗಿ ಇನ್ನೊಂದು ಏನಪ್ಪ ಅಂದರೆ ವಿಶೇಷವಾಗಿ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಪಡೆದ ಭಾರತದ ಮೊದಲ ವೈಯಕ್ತಿಕ ವೈಯಕ್ತಿಕ ಭಾಗದಲ್ಲಿ ಚಿನ್ನದ ಪದಕ ಪಡೆದ ಭಾರತದ ಮೊದಲ ಆಟಗಾರ ಯಾರು ಅಂದರೆ ಅಥವಾ ಕ್ರೀಡಾಪಟು ಯಾರು ಅಂದ್ರೆ ಇಲ್ಲಿ ಅಭಿನವ್ ಬಿಂದ್ರ ಇನ್ನು ನೋಡಿರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾನು ರಾಜೀವ್ ಗಾಂಧಿ ಕೇರತ್ನ ಪ್ರಶಸ್ತಿಯನ್ನು ಇಲ್ಲಿ ಮರಿಯಪ್ಪನ ತಂಗವೆಲ್ಲರು ಕೂಡ ಕೊಟ್ಟರು ಅಂತ ಹೇಳಿದೆ ಅವರು ಪ್ಯಾರಾ ಒಲಿಂಪಿಕ್ಸ್ ಆಟಗಾರ ಅದರ ರಿಲೇಟೆಡ್ ಪ್ರಶ್ನೆ ಬರ್ಬೋದು ಏನು ಪ್ರಶ್ನೆ ಬರ್ಬೋದು ಅಂದ್ರೆ ರಾಜೀವ್ ಗಾಂಧಿ ಕೀರ್ತನ ಪ್ರಶಸ್ತಿ ಪಡೆದಂತಹ ಮೊದಲ ಪ್ಯಾರಾ ಒಲಿಂಪಿಕ್ಸ್ ಆಟಗಾರ ಯಾರು ಅಂತಂದಾಗ ಸ್ನೇಹಿತರೆ ದೇವೇಂದ್ರ ಜಜಾರಿಯಾ ದೇವೇಂದ್ರ ಜಜಾರಿಯಾ ಎರಡು ಸಾವಿರದ ಹದಿನೇಳರೊಳಗೆ ಏನಪ್ಪ ಅಂದ್ರೆ ಅವರು ಈ ಪ್ರಶಸ್ತಿ ಪಡ್ಕೊಳ್ತಾರೆ ದ ಮೋಸ್ಟ್ ಇಂಪಾರ್ಟೆಂಟ್ ನೆನಪಿಟ್ಕೊಳ್ರಿ ನೋಡ್ರಿ ಮೊದಲ ಪ್ಯಾರಾ ಒಲಿಂಪಿಕ್ ಅಂದರೆ ರಾಜೀವ್ ಗಾಂಧಿ ಕೇರ್ಥನ ಪ್ರಶಸ್ತಿ ಪಡೆದ ಮೊದಲ ಪ್ಯಾರಾ ಒಲಿಂಪಿಕ್ ಆಟಗಾರ ಅಂದಾಗ ದೇವೇಂದ್ರ ಜಜಾರಿಯಾ ಇನ್ನು ಒಂದು ವೇಳೆ ಏನಾದರೂ ಮಹಿಳೆ ಕೇಳಿದರೆ ರಾಜೀವ್ ಗಾಂಧಿ ಕೇರ್ತನ ಪ್ರಶಸ್ತಿ ಪಡೆದ ಮೊದಲ ಪ್ಯಾರಾ ಒಲಿಂಪಿಕ್ ಮಹಿಳೆ ಅಂತಂದಾಗ ಸ್ನೇಹಿತರೆ ದೀಪಾ ಮಲಿಕ್ ಎರಡು ಸಾವಿರದ ಹದಿನೆಂಟರೊಳಗೆ ಅವರು ಪಡ್ಕೊಂಡಿರ್ತಕ್ಕಂಥದ್ದು ಎಸ್ ಹಾಗಾದ್ರೆ ಇನ್ನು ಈ ರಾಜೀವ್ ಗಾಂಧಿ ಕೇರ್ಥ ಪ್ರಶಸ್ತಿ ಪಡೆದಂತಹ ಕ್ರಿಕೆಟ್ ಆಟಗಾರ ಎಸ್ ದ ಮೋಸ್ಟ್ ಅಂದರೆ ಯಾರು ಕ್ರಿಕೆಟಿಗರು ಪಡ್ಕೊಂಡಿದ್ದಾರೆ ಅದನ್ನು ಕೂಡ ಪ್ರಶ್ನೆ ಕೇಳಬಹುದು ಹಾಗಾದರೆ ರಾಜೀವ್ ಗಾಂಧಿ ಕೇರಳ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಕ್ರಿಕೆಟ್ ಆಟಗಾರರು ಯಾರು ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಕೇಳ್ಬೋದು ಎಸ್ ಹಾಗಾದರೆ ಇಲ್ಲಿ ಪ್ರಶಸ್ತಿ ವಿಜೇತ ಕ್ರಿಕೆಟಿಗರು ಅಂತ ಅಂದಾಗ ಸ್ನೇಹಿತರೆ ಸಚಿನ್ ತೆಂಡೂಲ್ಕರ್ ಅವರು ಹತ್ತೊಂಬತ್ತು ನೂರ ತೊಂಬತ್ತೇಳಿಗೆ ಏನಪ್ಪ ಅಂದರೆ ಇಲ್ಲಿ ಈ ಪ್ರಶಸ್ತಿ ಪಡ್ಕೊಳ್ತಾರೆ ಇನ್ನು ಮಹೇಂದ್ರ ಸಿಂಗ್ ಧೋನಿ ವಿಶೇಷವಾಗಿ ದ ಮೋಸ್ಟ್ ಇಂಪಾರ್ಟೆಂಟ್ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದಂತಹ ಮಹೇಂದ್ರ ಸಿಂಗ್ ಧೋನಿ ಅವರು ಯಾವ ವರ್ಷ ರಾಜೀವ್ ಗಾಂಧಿ ಕೆ ಅರ್ಥ ಪ್ರಶಸ್ತಿಯನ್ನು ಪಡ್ಕೊಂಡಿದ್ರು ಅಂತಕ್ಕಂಥ ಪ್ರಶ್ನೆ ಕೇಳಬಹುದು ಹಾಗಾದ್ರೆ ಎರಡು ಸಾವಿರದ ಏಳರಲ್ಲಿ ಏನಪ್ಪ ಅಂತಂದ್ರೆ ಅವರಿಗೆ ರಾಜೀವ್ ಗಾಂಧಿ ಕೆ ಅರ್ಥ ಪ್ರಶಸ್ತಿಯನ್ನು ನೀಡಿದರು ಇನ್ನ ವಿರಾಟ್ ಕೊಹ್ಲಿ ಅವರಿಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಏನಪ್ಪ ಅಂತಂದ್ರೆ ವಿರಾಟ್ ಕೊಹ್ಲಿ ಅವರಿಗೆ ರಾಜೀವ್ ಗಾಂಧಿ ಕೇರತ್ನ ಪ್ರಶಸ್ತಿನ ಎರಡು ಸಾವಿರದ ಹದಿನೆಂಟರಲ್ಲಿ ನೀಡಿದ್ರು ಇನ್ನು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ರೋಹಿತ್ ಶರ್ಮಾ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಾ ಇಲ್ಲಿ ಯಾಕೆ ಹೇಳ್ತಾ ಇದ್ದಂದರೆ ಪ್ರಶ್ನೆ ಕೇಳ್ಬೋದು ಈ ಕೆಳಗೆ ಕೊಟ್ಟಿರುವ ಯಾವ ಕ್ರಿಕೆಟ್ ಆಟಗಾರನಿಗೆ ರಾಜೀವ್ ಗಾಂಧಿ ಕೇರತ್ನ ಪ್ರಶಸ್ತಿ ನೀಡಿಲ್ಲ ಅಂತ ಪ್ರಶ್ನೆ ಕೇಳ್ಬೋದು ಅಲ್ಲೇ ಇದರೊಳಗೆ ಮೂರು ಜನ ಪಡ್ಕೊಂಡ್ರು ಕೊಟ್ಟು ಒಬ್ಬರನ್ನ ಪಡೆದೇ ಇರೋದ್ರನ್ನು ಕೊಡ್ಬೋದು ಹಾಗಾಗಿ ಈ ರೀತಿ ಮಾದರಿ ಒಳಗೂ ಕೂಡ ಪ್ರಶ್ನೆಗಳು ಬರ್ತವೆ ಯಾಕಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಹಾಂ ಕಾಂಪಿಟೇಟರ್ನ ಗೊಂದಲ ಮಾಡಲಿಕ್ಕೆ ಪ್ರಶ್ನೆ ಪತ್ರಿಕೆ ತೆಗೆಯೋರು ಏನಪ್ಪ ಗೊಂದಲ ಸೃಷ್ಟಿ ಮಾಡಿಬಿಡ್ತಾರೆ ನಮ್ಮ ವಿದ್ಯಾರ್ಥಿಗಳು ಅದನ್ನು ತಿಳ್ಕೊಂಡಿರ್ತಾರೆ ಬಟ್ ಆದರೂ ಕೂಡ ಏನಪ್ಪ ಆ ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳದೆ ರಾಂಗ್ ಹಾಕಿ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಅದನ್ನು ಗಮನದಲ್ಲಿಟ್ಕೊಳ್ಳ್ರಿ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ನು ಈ ರಾಜೀವ್ ಗಾಂಧಿ ಕೆರೆತ ಪ್ರಶಸ್ತಿ ನಂತರ ವಿಶೇಷವಾಗಿ ಸ್ನೇಹಿತರೆ ತಮಗಲ್ಲಿ ಕೂಡ ಗೊತ್ತಿರಲಿ ಅರ್ಜುನ ಪ್ರಶಸ್ತಿ ನೋಡಿ ಹಾಗಾದ್ರೆ ಅರ್ಜುನ ಪ್ರಶಸ್ತಿ ಅಂತಂದಾಗ ಈ ಅರ್ಜುನ ಪ್ರಶಸ್ತಿ ಹತ್ತೊಂಬತ್ ನೂರ ಸ್ಥಾಪನೆ ಆಯಿತು ಅರ್ಜುನ ಪ್ರಶಸ್ತಿ ಹಾಗಾದ್ರೆ ಆ ಅರ್ಜುನ ಪ್ರಶಸ್ತಿ ಹತ್ತೊಂಬತ್ತು ನೂರ ಅರವತ್ತೊಂದರೊಳಗೆ ಸ್ಥಾಪನೆ ಆಯಿತು ಈ ಅರ್ಜುನ ಪ್ರಶಸ್ತಿ ನೀಡ್ತಕ್ಕಂಥ ಕ್ಷೇತ್ರ ಕೂಡ ಏನಪ್ಪ ರಾಷ್ಟ್ರೀಯ ಹಾಗೂ ಅಂತರಾಷ್ಟ್ರೀಯ ಕ್ರೀಡಾ ಮಟ್ಟದಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ಕ್ರೀಡಾಪಟುಗಳಿಗೆ ಅರ್ಜುನ ಪ್ರಶಸ್ತಿ ನೀಡ್ತಾರೆ ಹಾಗಾದ್ರೆ ಈ ಅರ್ಜುನ ಪ್ರಶಸ್ತಿ ಯಾರ ಸ್ಮರಣಾರ್ಥವಾಗಿ ಇದನ್ನು ನೀಡ್ತಾರ ಅಂದರೆ ಸ್ನೇಹಿತರೆ ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ಚಂದ್ ಅವರ ಸ್ಮರಣಾರ್ಥವಾಗಿ ಅರ್ಜುನ ಪ್ರಶಸ್ತಿ ನೀಡ್ತಾರೆ ನೋಡ್ರಿ ರಾಜೀವ್ ಗಾಂಧಿ ಕೇರ್ಥ ಪ್ರಶಸ್ತಿ ದಿವಂಗತ ಪ್ರಧಾನಿ ರಾಜೀವ್ ಗಾಂಧಿ ಹಾಗಾದ್ರೆ ಅರ್ಜುನ ಪ್ರಶಸ್ತಿ ಏನಿದೆ ಅಲ್ಲ ಈ ಅರ್ಜುನ ಪ್ರಶಸ್ತಿಯನ್ನ ಯಾರ ಸ್ಮರಣಾರ್ಥವಾಗಿ ನೀಡ್ತಾರೆ ಅಂದರೆ ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ಚಂದ್ ರಾಜೀವ್ ಗಾಂಧಿ ಕಿರತ್ನ ಪ್ರಶಸ್ತಿ ಸ್ಥಾಪನೆ ಆಗುವುದಕ್ಕಿಂತ ಪೂರ್ವದಲ್ಲಿ ಭಾರತದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಯಾವುದಾಗಿತ್ತು ಅಂದರೆ ಅರ್ಜುನ ಪ್ರಶಸ್ತಿ ಆಗಿತ್ತು ಬಟ್ ಇವಾಗ ರಾಜೀವ್ ಗಾಂಧಿ ಕೇರತ್ನ ಪ್ರಶಸ್ತಿಯೇ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಎಸ್ ಹಾಗಾಗಿ ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನಚಂದ್ರ ಅವರ ಸ್ಮರಣಾರ್ಥವಾಗಿ ಈ ಪ್ರಶಸ್ತಿಯನ್ನು ಏನಪ್ಪ ಅಂದರೆ ನೀಡ್ತಾರೆ ಇನ್ನೊಂದು ವಿಶೇಷವಾಗಿ ಇದನ್ನು ಪ್ರದಾನ ಮಾಡ್ತಕ್ಕಂಥವ್ರು ಕೂಡ ಏನಪ್ಪ ಅಂದರೆ ರಾಷ್ಟ್ರಪತಿಗಳು ರಾಷ್ಟ್ರಪತಿಗಳೇ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ ಎಸ್ ನೋಡ್ರಿ ಸ್ನೇಹಿತರೆ ರಾಜೀವ್ ಗಾಂಧಿ ಕೆರೆತ ಪ್ರಶಸ್ತಿ ಮೊತ್ತ ಏಳುವರೆ ಲಕ್ಷ ಇತ್ತು ಅದನ್ನು ಇಪ್ಪತ್ತೈದು ಲಕ್ಷ ಮಾಡಿದರು ಅದೇ ರೀತಿಯಾಗಿ ಅರ್ಜುನ ಪ್ರಶಸ್ತಿ ಮೊತ್ತ ಐದು ಲಕ್ಷ ರೂಪಾಯಿ ಇತ್ತು ಅದನ್ನು ಹದಿನೈದು ಲಕ್ಷ ರೂಪಾಯಿ ಮಾಡಿದರು ಇದು ಕೂಡ ಪ್ರಶ್ನೆ ಕೇಳ್ಬೋದು ಪ್ರಸ್ತುತ ಅರ್ಜುನ ಪ್ರಶಸ್ತಿಯ ಮೊತ್ತವೆಷ್ಟು ಅಂತಕ್ಕಂಥ ಪ್ರಶ್ನೆ ಕೇಳ್ಬೋದು ಎಸ್ ಇಲ್ಲಿ ಹದಿನೈದು ಲಕ್ಷ ರೂಪಾಯಿ ಜೊತೆಗೆ ಏನಪ್ಪ ಇಲ್ಲಿ ಹಾಂ ಅರ್ಜುನ ಏನು ಪಂದರೆ ಬಿಲ್ಲನ್ನು ಮಾಡತಕ್ಕಂತಹ ಯಾಕಂದರೆ ಅರ್ಜುನ ವಿಶೇಷವಾಗಿ ಗೊತ್ತಿರಲಿ ಸ್ನೇಹಿತರೆ ಹಾಂ ದ್ರೌಪದಿ ಏನಿದೆಯಲ್ಲ ಇಲ್ಲಿ ಪ್ರಮುಖವಾಗಿ ಏನಪ್ಪಂದರೆ ಒಂದು ಒಳಗೆ ಹಾಂ ಅಷ್ಟು ಭಾಳಷ್ಟು ಪ್ರಖ್ಯಾತಿ ಗಳಿಸಿದಂಥ ಅರ್ಜುನ ಆ ಅರ್ಜುನ ಎಂದಾಗ ಇಲ್ಲಿ ಪ್ರಮುಖವಾಗಿ ಏನಪ್ಪಂದರೆ ಅಷ್ಟು ಈ ಅರ್ಜುನ ಪ್ರಶಸ್ತಿಗೆ ಸಂಬಂಧಪಟ್ಟಾಗಿ ಕೇಳ್ಬೋದು ಹಾಗಾಗಿ ಪ್ರಶಸ್ತಿ ಮೊತ್ತ ಏನಪ್ಪಂದರೆ ಹದಿನೈದು ಲಕ್ಷ ರೂಪಾಯಿ ಕೊಡ್ತಾರೆ ಜೊತೆಗೆ ಏನಪ್ಪಂದರೆ ಇಲ್ಲಿ ಒಂದು ಅರ್ಜುನ ಏನು ಮೂರ್ತಿ ಇದೆಯಲ್ಲ ಆ ಮೂರ್ತಿಯನ್ನು ಕೂಡ ಏನಪ್ಪಂದರೆ ಕೊಡ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ಸ್ನೇಹಿತರೆ ಗೊತ್ತಿರಲಿ ಅರ್ಜುನ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿಗಳ ಕ್ರೀಡೆಗಳ ಬಗ್ಗೆ ಸಂಬಂಧಪಟ್ಟ ಪ್ರಶ್ನೆ ಬರ್ತವೆ ಹಲವಾರು ಬಾರಿ ನಾನು ಸ್ಪರ್ಧಾತ್ಮಕ ಪರೀಕ್ಷೆ ಪತ್ರಿಕೆಗಳನ್ನು ತೆಗೆದು ನೋಡಿದಾಗ ಆ ಅರ್ಜುನ ಪ್ರಶಸ್ತಿ ಪಡೆದಂಥ ಆಟಗಾರ ಯಾವ ಕ್ರೀಡೆಗೆ ಸಂಬಂಧಪಟ್ಟವರು ಅಂತಕ್ಕಂಥ ಪ್ರಶ್ನೆಗಳು ಬಂದಿವೆ ಎಸ್ ಹಾಗಾದರೆ ಎರಡು ಸಾವಿರದ ಇಪ್ಪತ್ತರೊಳಗೆ ಈ ಅರ್ಜುನ ಪ್ರಶಸ್ತಿಯನ್ನು ಇಪ್ಪತ್ತೇಳು ಜನರಿಗೆ ಕೊಟ್ಟಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಟ್ಟು ಇಪ್ಪತ್ತೇಳು ಜನರಿಗೆ ಅರ್ಜುನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಆ ಆ ಪ್ರಶಸ್ತಿ ಪಡೆದುಕೊಂಡಿರ್ತಕ್ಕಂಥ ಏನು ಕ್ರೀಡಾಪಟುಗಳಿದಾರಲ್ಲ ಅವರ ಕ್ರೀಡೆಗಳನ್ನು ನೀವು ಬಹಳಷ್ಟು ಗಮನ ಇಟ್ಕೋಬೇಕು ಅವ್ರು ಯಾವ ಕ್ರೀಡೆಗೆ ಸಂಬಂಧಪಟ್ಟವರು ಅಂತಕ್ಕಂಥ ಪ್ರಶ್ನೆ ಕೇಳ್ತಾ ಇರ್ತಾನೆ ಎಸ್ ಹಾಗಾದ್ರೆ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಎಸ್ ಹಾಗಾದ್ರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅರ್ಜುನ ಪ್ರಶಸ್ತಿ ಪಡ್ಕೊಂಡಿರ್ತಕ್ಕಂಥ ಅಂದರೆ ಅಂದ್ರೆ ಶ್ರೀ ಅಟುನ್ ದಾಸ್ ಅಂತ ಬರ್ತಾರೆ ಸ್ನೇಹಿತರೆ ಎಸ್ ಶ್ರೀ ಅಟುನ್ ದಾಸ್ ಸ್ನೇಹಿತರೆ ಬಿಲ್ಲುಗಾರಿಕೆ ಮೋಸ್ಟ್ ಇಂಪಾರ್ಟೆಂಟ್ ಹಾಗಾದ್ರೆ ಅಟೂನ್ ದಾಸ್ ಅವರು ಏನಪ್ಪ ಯಾವ ಕ್ರೀಡೆಗೆ ಸಂಬಂಧಪಟ್ಟವರು ಬಿಲ್ಲುಗಾರಿಕೆ ಇನ್ನು ಮತ್ತೋರು ಪಡ್ಕೊಂಡಿದ್ದಾರೆ ಎಸ್ ಮತ್ತೋರು ವಿಜೇತರು ಕುಮಾರಿ ದ್ಯುತಿ ಚಂದ್ ದ ಮೋಸ್ಟ್ ಇಂಪಾರ್ಟೆಂಟ್ ದ್ಯುತಿ ಚಂದ್ ಭಾಳಷ್ಟು ಗಮನ ಇಟ್ಕೊಳ್ರಿ ಪ್ರಶ್ನೆ ಬರ್ಬೋದು ದ್ಯುತಿ ಚಂದ್ ಏನಪ್ಪಂದ್ರೆ ಅಥ್ಲೆಟಿಕ್ಸ್ ವಿಭಾಗದೊಳಗೆ ವಿಶೇಷವಾಗಿ ಸಾಧನೆ ಮಾಡಿರ್ತಕ್ಕಂಥವ್ರ ಜೊತೆಗೆ ಭಾಳಷ್ಟು ಪ್ರಚಲಿತ ವಿದ್ಯಮಾನಗಳಿರ್ತಕ್ಕಂಥವ್ರು ಯಾಕಂದರೆ ದ್ಯುತಿ ಚಂದ್ ಅವರು ವಿಶೇಷವಾಗಿ ಗೊತ್ತಿರಲಿ ಸ್ನೇಹಿತರೆ ಎರಡು ಸಾವಿರದ ಹದಿನೆಂಟರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿತು ಏನು ಆದೇಶ ಮಾಡ್ತಂದರೆ ಈ ಸಲಿಂಗ ಸಂಬಂಧ ಅಪರಾಧವಲ್ಲ ಅಂತಕ್ಕಂಥದ್ದು ಹೇಳ್ತು ಅಂದರೆ ಸಲಿಂಗ ಸಂಬಂಧ ಅನ್ನೋದು ಅಪರಾಧವಲ್ಲ ಅಂತ ಹೇಳ್ತು ಸುಪ್ರೀಂ ಕೋರ್ಟ್ ಅಂದರೆ ಐ ಪಿ ಸೆಕ್ಷನ್ ಇಂಡಿಯನ್ ಪಿನಲ್ ಕೋಡ್ ನಾವು ಮುನ್ನೂರ ಎಪ್ಪತ್ತೇಳು ಅಂತ ಏನು ಕರಿತೀವಲ್ಲ ಆ ಮುನ್ನೂರ ಎಪ್ಪತ್ತೇಳರ ಪ್ರಕಾರ ಸಲಿಂಗ ಸಂಬಂಧ ಅಪರಾಧವಲ್ಲ ಅಂತ ಅಂತ ಹೇಳ್ತು ಅಪರಾಧವಲ್ಲ ಅಂತ ಹೇಳಿದಾಗ ಈ ದ್ಯುತಿ ಚಂದವ್ರು ಏನಪ್ಪ ಅಂದರೆ ಭಾರತದಲ್ಲಿ ಘೋಷಣೆ ಮಾಡಿಕೊಂಡ್ರು ನಾನು ಒಬ್ಬ ಸಲಿಂಗ ಸಂಬಂಧವನ್ನು ಹೊಂದಿದೆ ಅಂತ ಘೋಷಣೆ ಮಾಡಿಕೊಂಡ್ರು ಹಾಗಾಗಿ ದ ಮೋಸ್ಟ್ ಇಂಪಾರ್ಟೆಂಟ್ ಭಾರತದ ಕ್ರೀಡಾ ಇತಿಹಾಸದಲ್ಲೇ ಮೊದಲ ಬಾರಿಗೆ ನಾನು ಸಲಿಂಗ ಸಂಬಂಧವನ್ನು ಹೊಂದಿದ್ದೇನೆ ಅಂತ ಘೋಷಣೆ ಮಾಡಿದಂಥ ಕ್ರೀಡಾಪಟು ಯಾರಂದರೆ ದ್ಯುತಿ ಚಂದ ಸ್ನೇಹಿತರೆ ಹಾಗಾಗಿ ಪ್ರಶ್ನೆ ಬರ್ಬೋದು ಇದು ವಿಶೇಷವಾಗಿ ಪ್ರಚಲಿತ ವಿದ್ಯಮಾನ ಜೊತೆಗೆ ಏನಪ್ಪಂದ್ರೆ ಬಹಳಷ್ಟು ಸುದ್ದಿಯಲ್ಲಿದ್ದಂಥ ವ್ಯಕ್ತಿ ಸುದ್ದಿಯಲ್ಲಿದ್ದಂಥವ್ರು ಇವರು ದ್ಯುತಿ ಚಂದ್ ಹಾಗಾಗಿ ಇವರು ವಿಶೇಷವಾಗಿ ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಘೋಷಣೆ ಮಾಡಿಕೊಂಡ್ರು ಸ್ನೇಹಿತರಿಗೆ ಗೊತ್ತಿರಲಿ ಭಾರತ ಸಂವಿಧಾನದ ಇಪ್ಪತ್ತೊಂದನೇ ಆರ್ಟಿಕಲ್ ಗೊತ್ತಿರಬಹುದು ನಿಮಗೆ ಜೀವನ ಸ್ವತಂತ್ರ ಹಾಕೊಳ್ತಕ್ಕಂಥದ್ದು ಹಾಗಾಗಿ ಆ ಹಕ್ಕಿಗೆ ಸಂಬಂಧಪಟ್ಟಾಗ ಅಂದ್ರೆ ಇಲ್ಲಿ ದ್ಯುತಿ ಚಂದ್ ಅವರ ಕೂಡ ಅಂದ್ರೆ ಅವರಿಗೆ ಕ್ರೀಡೆಯಲ್ಲಿ ಭಾಗವಹಿಸಬಹುದು ಅನ್ನೋ ಒಂದು ದೃಷ್ಟಿಯೊಳಗೆ ಏನುಪಂದರೆ ಭಾರತ ಸಂವಿಧಾನದ ಇಪ್ಪತ್ತೊಂದನೇ ವಿಧಿ ಪ್ರಕಾರ ಸುಪ್ರೀಂ ಕೋರ್ಟ್ ಕೂಡ ಏನುಪಂದರೆ ತೀರ್ಪನ್ನು ಕೊಡ್ತು ಸ್ನೇಹಿತರೆ ಹಾಗಾಗಿ ದ್ಯುತಿ ಚಂದ್ ಅವರು ಇಲ್ಲಿ ವಿಶೇಷವಾಗಿ ಗೊತ್ತಿಲ್ಲ ಸ್ನೇಹಿತರೆ ಅಥ್ಲೆಟಿಕ್ಸ್ ವಿಭಾಗದೊಳಗೆ ಪರಿಸಿದ್ಧಾಗಿರತಕ್ಕಂಥವ್ರು ಹಾಗಾಗಿ ಇಂತಹ ಕೆಲವು ಬಹಳಷ್ಟು ಸುದ್ದಿಲೇ ಇದ್ದಂಥ ವ್ಯಕ್ತಿಗಳ ಬಗ್ಗೆ ಕೂಡ ಪ್ರಶ್ನೆ ಕೇಳ್ತಾನೆ ಸ್ನೇಹಿತರೆ ಹಾಗಾಗಿ ದ್ಯುತಿ ಚಂದ್ ಅವರು ವಿಶೇಷವಾಗಿ ಗೊತ್ತಿಲ್ಲ ಸ್ನೇಹಿತರೆ ಅವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಅರ್ಜುನ ಪ್ರಶಸ್ತಿಯನ್ನು ಪಡ್ಕೊಂಡರು ಇನ್ನು ಶ್ರೀ ಸ್ವಾತ್ವಿಕ್ ಸೈರಾಜ್ ಅವ್ರ ರೆಡ್ಡಿ ಶ್ರೀ ಸಾತ್ವಿಕ್ ಸೈರಾಜ್ ರಾಂಕಿರೆಡ್ಡಿ ರೆಡ್ಡಿ ಒಳಗೆ ಏನಪ್ಪ ಅಂದ್ರೆ ಪ್ರಶಸ್ತಿ ಪಡ್ಕೊಂಡ್ರು ಇನ್ನ ಶ್ರೀ ಚಿರಾಗ್ ಚಂದ್ರಶೇಖರ್ ಶೆಟ್ಟಿ ಬ್ಯಾಟ್ಮಿಂಟನ್ ಒಳಗೆ ಏನಪ್ಪ ಅಂದ್ರೆ ಪ್ರಶಸ್ತಿ ಪಡ್ಕೊಂಡ್ರು ಶ್ರೀ ಚಿರಾಗ್ ಚಂದ್ರಶೇಖರ್ ಶೆಟ್ಟಿ ಅಲ್ಲಿ ಪಡ್ಕೊಂಡಿದ್ದಾರೆ ಇನ್ನ ಶ್ರೀ ವಿಶೇಷ ಬ್ರಿಗು ಬಾಸ್ಕೆಟ್ ಬಾಸ್ಕೆಟ್ಬಾಲ್ ಒಳಗೆ ಅಂದ್ರೆ ಇವರಿಗೆ ಅರ್ಜುನ ಪ್ರಶಸ್ತಿ ನೀಡಿದರು ಯಾಕಂದ್ರೆ ಶ್ರೀ ವಿಜಯೇಶ್ ಬಿಗುವಂಶಿ ಬಾಸ್ಕೆಟ್ಬಾಲ್ ಒಳಗೆ ಆಗಿರ್ತಕ್ಕಂಥವ್ರು ಇನ್ನ ಶ್ರೀ ಸುಬೇದಾರ್ ಮನೀಶ್ ಕೌಶಿಕ್ ಅಂತಕ್ಕಂಥವರು ಇವರು ಕೂಡ ಪಡ್ಕೊಂಡ್ರು ಇವರು ಯಾವ ಕ್ರೀಡೆಗೆ ಸಂಬಂಧಪಟ್ಟವರು ಅಂತಂದರೆ ಬಾಕ್ಸಿಂಗ್ ಇನ್ನ ಕುಮಾರಿ ಲೋನಿನ ಲೋನಿ ಬೋರ್ಗಹೈನ್ ಅಂತಕ್ಕಂಥವರು ಇವರು ಕೂಡ ಏನಪ್ಪ ಅಂದ್ರೆ ಬಾಕ್ಸಿಂಗ್ ಒಳಗೆ ಏನು ಪ್ರಸಿದ್ಧ ಆಗಿರ್ತಕ್ಕಂಥವ್ರು ಇನ್ನ ಶ್ರೀ ಇಶಾಂತ್ ಶರ್ಮಾ ಇದನ್ನು ಕೂಡ ಪ್ರಶ್ನೆ ಕೇಳ್ಬೋದು ಎಸ್ ಹಾಗಾದ್ರೆ ಇತ್ತೀಚೆಗೆ ಕ್ರಿಕೆಟ್ ವಿಭಾಗದಲ್ಲಿ ಅರ್ಜುನ ಪ್ರಶಸ್ತಿ ಪಡೆದ ಎರಡು ಸಾವಿರದ ಇಪ್ಪತ್ತರಲ್ಲಿ ಪಡ್ಕೊಂಡ ಆಟಗಾರ ಯಾರಪ್ಪ ಅಂದ್ರೆ ಇಶಾಂತ್ ಶರ್ಮಾ ಕ್ರಿಕೆಟ್ ಆಟಗಾರ ಇನ್ನು ಇವ್ರ ಜೊತೆ ಮತ್ತೊಬ್ರು ಪಡ್ಕೊಂಡಿದ್ದಾರೆ ಶ್ರೀಮತಿ ದೀಪ್ತಿ ಶರ್ಮಾ ಇವರು ಕೂಡ ಮಹಿಳಾ ಕ್ರಿಕೆಟ್ ವಿಭಾಗದೊಳಗೆ ಪ್ರಸಿದ್ಧ ಪ್ರಸಿದ್ಧಾಗಿರ್ತಕ್ಕಂಥವ್ರು ದೀಪ್ತಿ ಶರ್ಮಾ ಇವರು ಕೂಡ ಏನಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅರ್ಜುನ ಪ್ರಶಸ್ತಿ ಕೊಟ್ಟರು ಇನ್ನು ಶ್ರೀ ಸಾವಂತ್ ಅಜಯ್ ಅನಂತ್ ಅಂತಕ್ಕಂಥವ್ರು ಎಸ್ ಕುದುರೆ ಸವಾರಿ ಒಳಗ ಇವರು ಅಂದ್ರೆ ಪ್ರಸಿದ್ಧರಾಗಿರ್ತಕ್ಕಂಥವ್ರು ಇವರು ಕೂಡ ಏನಪ್ಪಂದ್ರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅರ್ಜುನ ಪ್ರಶಸ್ತಿಯನ್ನು ನೀಡಿದರು ಇನ್ನು ಶ್ರೀ ಸಂದೇಶ್ ಜಿಂಗನ್ ಅಂತಕ್ಕಂಥವರು ಶ್ರೀ ಸಂದೇಶ್ ಜಿಂಗನ್ ಅವರು ಇವರು ಕೂಡ ಎರಡು ಸಾವಿರದ ಇಪ್ಪತ್ತರಲ್ಲಿ ಅರ್ಜುನ ಪ್ರಶಸ್ತಿ ಕೊಟ್ಟರು ಅವರು ಫುಟ್ಬಾಲ್ ಕ್ರೀಡೆಗೆ ಪ್ರಸಿದ್ಧಿಯಾಗಿರ್ತಕ್ಕಂಥವ್ರು ಇನ್ನು ಮಿಸ್ ಅದಿತಿ ಅಶೋಕ್ ದ ಮೋಸ್ಟ್ ಇಂಪಾರ್ಟೆಂಟ್ ಮಿಸ್ ಆದಿತಿ ಅಶೋಕ್ ಅವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಅರ್ಜುನ ಪ್ರಶಸ್ತಿ ಪಡ್ಕೊಂಡ್ರು ಅವರು ಯಾವ ಕ್ರೀಡೆ ಅಂತಂದಾಗ ಸ್ನೇಹಿತರೆ ಗಾಲ್ಫ್ ವಿಶೇಷವಾಗಿ ಗೊತ್ತಿರಲಿ ಇವರು ಕರ್ನಾಟಕ ರಾಜ್ಯದವರು ಇವರು ಕರ್ನಾಟಕ ರಾಜ್ಯದವರು ಪ್ರಶ್ನೆ ಕೇಳಬಹುದು ಇತ್ತೀಚೆಗೆ ಅರ್ಜುನ ಪ್ರಶಸ್ತಿ ಪಡೆದಂತಹ ಅದಿತ್ ಅಶೋಕ್ ಕರ್ನಾಟಕ ಮೂಲದವರು ಇವರು ಯಾವ ಕ್ರೀಡೆಗೆ ಸಂಬಂಧಪಟ್ಟವರು ಅಂತಕ್ಕಂಥ ಪ್ರಶ್ನೆ ಕೇಳಿದರೆ ಅದು ಗಾಲ್ಫ್ ಗಾಲ್ಫ್ ಓಕೆ ಎಸ್ ಇನ್ನ ಶ್ರೀ ಆಕಾಶ್ ದೀಪ್ ಸಿಂಗ್ ಹಾಕಿ ಒಳಗ ಪ್ರಸಿದ್ಧರ್ತಕ್ಕಂಥವ್ರು ಇವರಿಗೆ ಅರ್ಜುನ ಪ್ರಶಸ್ತಿ ಕೊಟ್ಟರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇನ್ನು ಶ್ರೀಮತಿ ದೀಪಿಕಾ ಅವರು ಕೂಡ ಏನಪ್ಪ ಅಂದರೆ ಇಲ್ಲಿ ಹಾಕಿ ಒಳಗೆ ಪ್ರಸಿದ್ಧ ಆಗಿರತಕ್ಕಂಥವ್ರು ಇವರು ಕೂಡ ಏನಪ್ಪಂದ್ರೆ ಎರಡು ಸಾವಿರದ ಇಪ್ಪತ್ತರ ಅರ್ಜುನ ಪ್ರಶಸ್ತಿ ಕೊಟ್ಟರು ಇನ್ನ ಶ್ರೀ ದೀಪಕ್ ಇವರು ಕೂಡ ಕಬಡ್ಡಿ ಒಳಗೆ ಪ್ರಸಿದ್ಧ ಆಗಿರ್ತಕ್ಕಂಥವ್ರು ಇವರು ಕೂಡ ಈ ಪ್ರಶಸ್ತಿನ ಕೊಟ್ಟರು ಇನ್ನ ಶ್ರೀ ಕಾಳೆ ಸಾರಿಕಾ ಸುಧಾಕರ್ ಅವರು ಕೂಡ ಏನಪ್ಪ ಅಂದರೆ ಖೋಖೋದೊಳಗೆ ವಿಶೇಷವಾಗಿ ಪ್ರಶ್ನೆ ಕೇಳ್ಬೋದು ಸ್ನೇಹಿತರೆ ಹಾಗಾಗಿ ಖೋಖೋ ಅಂದಾಗ ಭಾಳಷ್ಟು ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಯಾಕಂದರೆ ಕೇಳ್ಬೋದು ಇಂಥ ಪ್ರಶ್ನೆಗಳು ಕೇಳ್ತಾ ಇರ್ತೀವಿ ನೀವೆಲ್ಲ ಬಾಕ್ಸಿಂಗು ಆಮೇಲೆ ಕುಸ್ತಿ ಆಮೇಲೆ ಕ್ರಿಕೆಟು ಅವೆಲ್ಲ ಗೊತ್ತಿರ್ತದೆ ಬಟ್ ಏನಪ್ಪಂದ್ರೆ ಖೋಖೋ ಇದು ಒಂದು ಹಳ್ಳಿ ಗ್ರಾಮೀಣ ಭಾಗದೊಳಗೆ ಅಂತಂದ್ರೆ ಆರ್ತಕ್ಕಂಥ ಒಂದು ಕ್ರೀಡೆ ಸ್ನೇಹಿತರೆ ಹಾಗಾಗಿ ಅಂಥದ್ದನ್ನು ಕೂಡ ಗಮನಿಸ್ಟ್ಕೊಳ್ಳ್ರಿ ಯಾಕಂದ್ರೆ ಕೇಳ್ಬೋದು ಶ್ರೀ ಕಾಳೆ ಸಾರಿಕಾ ಸುಧಾಕರ್ ಯಾವ ಕ್ರೀಡೆಗೆ ಸಂಬಂಧಪಟ್ಟರು ಅಂತಂದಾಗ ಖೋಖೋ ಇನ್ನು ಶ್ರೀ ದತ್ತ ಬಾಬನ್ ಬೋಕನಲ್ ಅವರು ಪಡ್ಕೊಂಡಿದ್ದಾರೆ ಯಾವ ಕ್ರೀಡೆ ಅಂತಂದಾಗ ರೋಯಿಂಗ್ ದ ಮೋಸ್ಟ್ ಇಂಪಾರ್ಟೆಂಟ್ ನೀವು ನೋಡ್ತಾ ಇದ್ದೀರಾ ರೋಯಿಂಗ್ ಕ್ರೀಡೆ ಒಳಗೆ ಅಂತಂದ್ರೆ ಹೆಸರುವಾಸಿಯಾಗಿರ್ತಕ್ಕಂಥ ಇವರು ಕೂಡ ಪಡ್ಕೊಂಡಿದ್ದಾರೆ ಇನ್ನು ಮಿಸ್ ಮನು ಭಾಕರ್ ಅವರು ಇವರು ಕೂಡ ಪ್ರಸ್ತುತಿ ಪಡ್ಕೊಂಡಿದ್ದಾರೆ ಶೂಟಿಂಗ್ ಒಳಗೆ ಏನಪ್ಪ ಪಡ್ಕೊಂಡಿರ್ತಕ್ಕಂಥವ್ರು ಇನ್ನೇ ಶ್ರೀ ಸೌರಭ್ ಚೌಧರಿ ದ ಮೋಸ್ಟ್ ಇಂಪಾರ್ಟೆಂಟ್ ಇವರು ಕೂಡ ಶ್ರೀ ಸೌರಭ್ ಚೌಧರಿ ಕೂಡ ಏನಪ್ಪ ಅಂದ್ರೆ ಶೂಟಿಂಗ್ ಒಳಗೆ ಹೆಸರು ಇವರು ಕೂಡ ಏನಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತರ ಅರ್ಜುನ ಪ್ರಶಸ್ತಿಯ ವಿಜೇತರು ಇನ್ನೇ ಶ್ರೀಮತಿ ಮಾಧುರಿಕಾ ಸುಹಾಸ್ ಪಟ್ಕರ್ ದ ಮೋಸ್ಟ್ ಇಂಪಾರ್ಟೆಂಟ್ ಶ್ರೀಮತಿ ಮಾಧುರಿಕಾ ಸುಹಾಸ್ ಪಟ್ಕರ್ ಅವರು ಪ್ರಶಸ್ತಿ ಪಡ್ಕೊಂಡ್ರು ಇವರು ಟೇಬಲ್ ಟೆನಿಸ್ ಒಳಗ ಪ್ರಸಿದ್ಧರಾಗಿರ್ತಕ್ಕಂಥವ್ರು ಇನ್ನು ಶ್ರೀ ದಿವಿಜ್ ಶರಣ್ ಇವರು ಕೂಡ ಪ್ರಶಸ್ತಿ ಪಡ್ಕೊಂಡ್ರು ಇವರು ಟೆನಿಸ್ ಕ್ರೀಡಾ ವಿಭಾಗಕ್ಕೆ ಸೇರಿದವರು ಇನ್ನು ಶ್ರೀ ಕೇಶವನ್ ಶ್ರೀ ಶಿವ ಕೇಶವನ್ ಇವರು ಕೂಡ ಏನಪ್ಪ ಅಂದ್ರೆ ನೋಡ್ರಿ ಎರಡು ಸಾವಿರದ ಇಪ್ಪತ್ತರ ಅರ್ಜುನ ಪ್ರಶಸ್ತಿ ಪಡ್ಕೊಂಡ್ರು ಬಟ್ ಇಲ್ಲಿ ಕೇಳ್ಕೊಳ್ರಿ ಚಳಿಗಾಲದ ಕ್ರೀಡೆಗಳು ಅಂತ ಕರೀತಾರೆ ಓಕೆ ಚಳಿಗಾಲದ ಕ್ರೀಡೆಗಳು ಆ ಚಳಿಗಾಲದ ಕ್ರೀಡೆಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥವ್ರು ಶ್ರೀ ಶಿವಕೇಶವನ್ ಪ್ರಶ್ನೆ ಕೇಳಬಹುದು ಇತ್ತೀಚೆಗೆ ಅರ್ಜುನ ಪ್ರಶಸ್ತಿ ಪಡೆದಂಥ ಶ್ರೀ ಶಿವಕೇಶನ್ ಅವರು ಯಾವ ಕ್ರೀಡೆಯೊಳಗೆ ಹೆಸರುವಾಸಿ ಹೆಸರುವಾಸಿಯಾದವರು ಅಂತಂದಾಗ ಚಳಿಗಾಲದಲ್ಲಿರ್ತಕ್ಕಂಥ ಕ್ರೀಡೆಗಳಿಗೆ ಹೆಸರುವಾಸಿಯಾಗಿರತಕ್ಕಂಥವ್ರು ಇನ್ನ ಶ್ರೀಮತಿ ದಿವ್ಯಾ ಕಕ್ರನ್ ನೋಡ್ರಿ ಶ್ರೀಮತಿ ದಿವ್ಯಾ ಕಕ್ರನ್ ನೋಡ್ರಿ ಶ್ರೀಮತಿ ದಿವ್ಯಾ ಕಕ್ರನ್ ಅವರು ಕೂಡ ಅರ್ಜುನ ಪ್ರಶಸ್ತಿ ಪಡ್ಕೊಂಡ್ರು ಅವರು ಯಾವ ಕ್ರೀಡೆಗೆ ಅಂತ ಸ್ನೇಹಿತರೆ ಕುಸ್ತಿ ಯಾವುದು ಕುಸ್ತಿಯೊಳಗೆ ಹೆಸರುವಾಸಿಯಾಗಿರ್ತಕ್ಕಂಥವ್ರು ಇನ್ನ ಶ್ರೀ ರಾಹುಲ್ ಅವಾರೆ ಶ್ರೀ ರಾಹುಲ್ ಅವಾರೆ ಅವರು ಕೂಡ ಈ ಪ್ರಸ್ತುತಿ ಪಡ್ಕೊಂಡ್ರು ಅವರು ಯಾವ ಕ್ರೀಡೆಗೆ ಅಂತಂದಾಗ ಕುಸ್ತಿ ಇನ್ನು ಶ್ರೀ ಸುಯಾಶ್ ನಾರಾಯಣ್ ಜಾಧವ್ ಶ್ರೀ ಸುಯಾಶ್ ನಾರಾಯಣ್ ಜಾಧವ್ ಇವರು ಕೂಡ ಏನಪ್ಪ ಎರಡ್ ಸಾವಿರದ ಇಪ್ಪತ್ತರ ಅರ್ಜುನ ಪ್ರಶಸ್ತಿ ಪಡ್ಕೊಂಡ್ರು ಇವರು ಯಾವ ಕ್ರೀಡೆ ಅಂತಂದಾಗ ಸ್ನೇಹಿತರೆ ಪ್ಯಾರಾ ಈಜು ಅಂತ ಬರುತ್ತೆ ನೆನ್ಪಿಟ್ಕೊಂಡು ಹಾಗಾದ್ರೆ ಇವರು ಕೂಡ ಏನಪ್ಪಂದ್ರೆ ಪ್ಯಾರಾ ಒಲಿಂಪಿಕ್ಸ್ ಆಟಗಾರರು ಹಾಗಾಗಿ ಪ್ಯಾರಾ ಈಜು ಒಳಗೆ ಹೆಸರುವಾಸಿ ಆಗಿರ್ತಕ್ಕಂಥ ನೆನ್ಪಿಟ್ಕೊಂಡ್ರಿ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ನ ಶ್ರೀ ಸಂದೀಪ್ ಇವರು ಕೂಡ ಏನಪ್ಪ ಅಂದ್ರೆ ಪ್ರಶಸ್ತಿ ಪಡ್ಕೊಂಡ್ರು ಇವರು ಯಾವ ಕ್ರೀಡಾ ವಿಭಾಗ ಅಂದಾಗ ಸ್ನೇಹಿತರೆ ಪ್ಯಾರಾ ಅಥ್ಲೆಟಿಕ್ಸ್ ಯಾವುದು ಪ್ಯಾರಾ ಅಥ್ಲೆಟಿಕ್ಸ್ ಇನ್ನ ಶ್ರೀ ಮನೀಶ್ ನಾರ್ವಾಲ್ ಶ್ರೀ ಮನೀಶ್ ನಾರ್ವಾಲ್ ಇವರು ಕೂಡ ಎರಡು ಸಾವಿರದ ಇಪ್ಪತ್ತರ ಅರ್ಜುನ ಪ್ರಶಸ್ತಿ ಪಡ್ಕೊಂಡ್ರು ಇವರು ಯಾವ ಕ್ರೀಡೆಗೆ ಸಂಬಂಧಪಟ್ಟರು ಅಂತಂದರೆ ಪ್ಯಾರಾ ಶೂಟಿಂಗ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ಯಾರಾ ಶೂಟಿಂಗ್ ಹಾಗಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಟ್ಟು ಇಪ್ಪತ್ತೇಳು ಜನರಿಗೆ ಅರ್ಜುನ ಪ್ರಶಸ್ತಿ ಕೊಟ್ಟಿದ್ದಾರೆ ಇಲ್ಲಿ ಬಹಳ ಮಹತ್ವದ್ದು ಏನಪ್ಪ ಅಂತಂದರೆ ಒಂದು ವಿಶೇಷವಾಗಿ ಸುದ್ದಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಪ್ರಶ್ನೆಗಳು ಬರ್ತವೆ ಅವರು ಯಾವ ಕ್ರೀಡೆಗೆ ಸಂಬಂಧಪಟ್ಟವರು ಮತ್ತು ನಮ್ಮ ಕರ್ನಾಟಕದ್ದು ಯಾರಾದರೂ ಪಡ್ಕೊಂಡಿದಾರಾ ಅದ್ರ ಬಗ್ಗೆ ಏನಪ್ಪ ಅಂದರೆ ಪ್ರಶ್ನೆಗಳು ಬರ್ತವೆ ನಾನು ಆಲ್ರೆಡಿ ಹೇಳಿದ್ದೀನಿ ಅದಿತಿ ಅಶೋಕ್ ಪಡ್ಕೊಂಡಿದ್ದಾರೆ ಅವರು ಗಾಲ್ಫ್ ಕ್ರೀಡೆಗೆ ಸಂಬಂಧಪಟ್ಟವರು ಮೂಲತವಾಗಿ ಕರ್ನಾಟಕದವರು ಇದು ಏನಪ್ಪ ಅಂದರೆ ಅರ್ಜುನ ಪ್ರಶಸ್ತಿ ಓಕೆ ಎಸ್ ಸ್ನೇಹಿತರೆ ಇನ್ನು ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಪ್ರಶಸ್ತಿ ಯಾವುದಂದ್ರೆ ಸ್ನೇಹಿತರೆ ಕ್ರೀಡೆ ಒಳಗೆ ನೆಡ್ತಕ್ಕಂಥ ಮತ್ತೊಂದು ಪ್ರಶಸ್ತಿ ದ್ರೋಣಾಚಾರ್ಯ ಪ್ರಶಸ್ತಿ ದ ಮೋಸ್ಟ್ ಇಂಪಾರ್ಟೆಂಟ್ ಹಲವಾರು ಬಾರಿ ಪ್ರಶ್ನೆ ಕೇಳಿದರೆ ದ್ರೋಣಾಚಾರ್ಯ ಪ್ರಶಸ್ತಿ ನೀಡುವ ಕ್ಷೇತ್ರ ಯಾವುದಂದಾಗ ನಮ್ಮ ಸ್ಪರ್ಧಾರ್ಥಿಗಳು ಬಹಳಷ್ಟು ಗೊಂದಲ ಮಾಡ್ಕೊಂಡ್ಬಿಡ್ತಾರೆ ಹಾಗಾಗಿ ಹಲವಾರು ಬಾರಿ ಪಿ ಸಿ ಎಕ್ಸಾಮಿಗೆ ಪಿ ಎಸ್ ಸಿ ಎಕ್ಸಾಮಿಗೆ ಕೇಳಿದಂಥ ಪ್ರಶ್ನೆ ದ್ರೋಣಾಚಾರ್ಯ ಪ್ರಶಸ್ತಿ ವಿಶೇಷವಾಗಿ ಯಾವ ಕ್ಷೇತ್ರ ಕೊಡ್ತಾರೆ ಅಂದರೆ ಸ್ನೇಹಿತರೆ ಕ್ರೀಡಾ ತರಬೇತುದಾರಿ ಕೊಡ್ತಾರೆ ಕೋಚರಿ ಕೊಡ್ತಾರೆ ನೋಡಿ ವಿಶೇಷವಾಗಿ ಯಾಕಂದರೆ ದ್ರೋಣಾಚಾರ್ಯರು ಅಂತಂದಾಗ ತಮಗೆಲ್ಲೂ ಕೂಡ ಗೊತ್ತಿರಲಿ ಈ ದ್ರೋಣಾಚಾರ್ಯರು ಏನಪ್ಪ ಕೌರವರು ಮತ್ತು ಪಾಂಡವರ ಗುರುಗಳಾಗಿರ್ತಕ್ಕಂಥವ್ರು ಬಟ್ ಮಹಾಭಾರತದೊಳಗೆ ಕೌರವರ ಪರವಾಗಿ ಏನಪ್ಪ ಅಂದರೆ ಹೋರಾಟ ಮಾಡಿರ್ತಕ್ಕಂಥವ್ರು ಯಾಕಂದರೆ ಸೈನ್ಯದಲ್ಲಿ ಇವತ್ತು ತಂತ್ರಜ್ಞಾನ ಟೆಕ್ನಾಲಜಿ ನೋಡಿರ್ಬೋದು ನೀವು ಯುದ್ಧದಲ್ಲಿ ಟೆಕ್ನಾಲಜಿ ಅಂದರೆ ಇವತ್ತು ನಾವು ಏನಪ್ಪ ಅಂದರೆ ಭಾಳಷ್ಟು ವಿಮಾನಗಳನ್ನು ಯುದ್ಧ ನೌಕೆಗಳನ್ನು ಬಳಸ್ತೀವಿ ಟೆಕ್ನಾಲಜಿ ಅಂದರೆ ಯುದ್ಧದೊಳಗೆ ಏನುಪಂದಿರತಕ್ಕಂಥ ಟೆಕ್ನಾಲಜಿ ಆ ಟೆಕ್ನಾಲಜಿ ಅಂತಂದರೆ ಯುದ್ಧದಲ್ಲಿ ಯಾವ ರೀತಿ ಇರಬೇಕು ಅನ್ನೋದನ್ನು ದ್ರೋಣಾಚಾರ್ಯರು ಏನಪ್ಪ ಪಂದರೆ ಆಲ್ರೆಡಿ ಏನಪ್ಪ ಅಂದ್ರೆ ಅವರು ಅದರೊಳಗೆ ಪರಿಣಿತ ಹೊಂದಿರತಕ್ಕಂಥವ್ರು ಹಾಗಾಗಿ ದ್ರೋಣಾಚಾರ್ಯರು ಭಾಳಷ್ಟು ಪ್ರಖ್ಯಾತ ಹೊಂದಿರತಕ್ಕಂಥ ಯುದ್ಧದ ನೈಪುರ್ಯತನ್ನು ಹೊಂದಿರತಕ್ಕಂಥವ್ರು ಹಾಗಾಗಿ ಕೌರವರು ಪಾಂಡವರಿಗೆ ಗುರುಗಳಾದರು ಜೊತೆಗೆ ಏನಪ್ಪ ಅಂದರೆ ಯುದ್ಧದಲ್ಲಿ ಪರವಾಗಿ ಹೋರಾಟ ಮಾಡಿದರು ಹಾಗಾಗಿ ದ್ರೋಣಾಚಾರ್ಯ ಏನಪ್ಪಂದರೆ ಅವರ ಒಂದು ವಿಶೇಷವಾಗಿ ಅವರ ಒಂದು ಸ್ಮರಣಾರ್ಥವಾಗಿ ಏನುಪಂದರೆ ಹತ್ತೊಂಬತ್ತು ನೂರ ಎಂಬತ್ತೈದರೊಳಗೆ ಏನು ಮಾಡಿದಾರೆ ಅಂದರೆ ಈ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದರು ಹಾಗಾದರೆ ದ್ರೋಣಾಚಾರ್ಯ ಪ್ರಶಸ್ತಿ ನೀಡ್ತಕ್ಕಂಥ ಕ್ಷೇತ್ರ ಕ್ರೀಡಾ ತರಬೇತುದಾರರಿಗೆ ಇನ್ನು ಈ ಪ್ರಶಸ್ತಿ ಮೊತ್ತ ನೋಡಿರಿ ವಿಶೇಷವಾಗಿ ಇದು ಕೂಡ ಬದಲಾವಣೆಯಾಗಿದೆ ದ್ರೋಣಾಚಾರ್ಯ ಪ್ರಶಸ್ತಿ ಮೊತ್ತ ಐದು ಲಕ್ಷ ರೂಪಾಯಿ ಇತ್ತು ಬಟ್ ಇವಾಗ ಅದು ಚೇಂಜ್ ಆಗಿದೆ ಅಂದರೆ ಹದಿನೈದು ಲಕ್ಷ ರೂಪಾಯಿ ಅಂದ್ರೆ ಲೈಫ್ ಟೈಮ್ ಅಂದರೆ ಜೀವಮಾನ ಸಾಧನೆ ಏನಪ್ಪ ಅಂದ್ರೆ ಹದಿನೈದು ಲಕ್ಷ ಹದಿನೈದು ಲಕ್ಷ ರೂಪಾಯಿ ಹತ್ತು ಲಕ್ಷ ರೂಪಾಯಿ ರೆಗ್ಯುಲರ್ ಅಂತಂದ್ರೆ ಇನ್ನು ವಿಶೇಷವಾಗಿ ಅಂದ್ರೆ ಇಲ್ಲಿ ತರಬೇತಿ ನೀಡ್ತಾ ಇರ್ತಾರೆ ಅಂಥವ್ರಿಗೆ ಅಂದ್ರೆ ಇಲ್ಲಿ ಹತ್ತು ಲಕ್ಷ ರೂಪಾಯಿ ಇಲ್ಲಿ ಎರಡು ವ್ಯತ್ಯಾಸ ಇದೆ ಒಂದು ಲೈಫ್ ಟೈಮ್ ಹದಿನೈದು ಲಕ್ಷ ರೆಗ್ಯುಲರ್ ಹತ್ತು ಲಕ್ಷ ರೂಪಾಯಿ ಇದು ದ್ರೋಣಾಚಾರ್ಯ ಪ್ರಶಸ್ತಿ ಸ್ನೇಹಿತರೆ ಗೊತ್ತಿರಲಿ ಹಾಗಾಗಿ ಈ ದ್ರೋಣಾಚಾರ್ಯರು ಅಂತಂದಾಗ ಸ್ನೇಹಿತರು ಗೊತ್ತಿರಲಿ ಮಹಾಭಾರತಲಿ ಬರತಕ್ಕಂಥ ಒಬ್ಬ ಮಹಾಪುರುಷ ಇವರ ಮಗ ಯಾರಪ್ಪ ಅಂದರೆ ಅಶ್ವತ್ಥಾಮ ಗೊತ್ತಿರಲಿ ಅದು ಕೂಡ ಅಶ್ವತ್ಥಾಮ ಪ್ರಶ್ನೆ ಕೇಳ್ಬೋದು ನಿಮಗೆ ಗೊತ್ತಿರಲಿ ಇತ್ತೀಚೆಗೆ ಕೋವಿಡ್ ನೈನ್ಟೀನ್ ಕೊರೋನಾ ವೈರಸ್ ಇದು ಭಾಳಷ್ಟು ಏನಪ್ಪ ಅಂದರೆ ಇಡೀ ಜಗತ್ತನ್ನೇ ನಾಶ ಮಾಡಿಬಿಡ್ತು ಬಟ್ ಇದಕ್ಕೆ ಒಂದು ಸಣ್ಣ ಕಥೆನ ಹೇಳಿ ಹೇಳ್ತೇನೆ ಏನಪ್ಪಂದರೆ ದ್ರೋಣಾಚಾರ್ಯರು ಇಲ್ಲಿ ಯುದ್ಧ ಮಾಡಬೇಕಾದ್ರೆ ದ್ರೋಣಾಚಾರ್ಯನ ಸುಲಿಸಲಿಕ್ಕೆ ಯಾರ ಕಡೆ ಆಗ್ತಾ ಇರೋದಲ್ಲ ಅವಾಗ ಏನಾಗುತ್ತೆ ಅಂದರೆ ಇಲ್ಲೇ ಪಾಂಡವರು ಧರ್ಮರಾಜ ಏನು ಮಾಡ್ಬಿಡ್ತಾನೆ ಅಂದರೆ ಒಂದು ಸುಳ್ಳನ್ನು ಹೇಳ್ತಾನೆ ಅಶ್ವತ್ಥಾಮ ಹತನಾದ ಅಂತ ಹೇಳಿಬಿಡ್ತಾನೆ ಅವಾಗ ದ್ರೋಣಾಚಾರ್ಯ ಏನು ಮಾಡಿಬಿಡ್ತಾರೆ ಅಂದರೆ ಭಾಳಷ್ಟು ಕೋಪವಾಗಿ ಆಮೇಲೆ ಏನಪ್ಪ ಅಂದ್ರೆ ನರ್ವಸ್ ಆಗಿಬಿಡ್ತಾರೆ ಅವಾಗೇನು ದ್ರೋಣಾಚಾರ್ಯ ಏನು ಮಾಡಿಬಿಡ್ತಾರೆ ಅಂದರೆ ಅವರು ಹತಾಶರಾಗಿ ನಿಂತಾಗ ಅರ್ಜುನ ದ್ರೋಣಾಚಾರ್ಯನ ಏನಪ್ಪ ಅಂದರೆ ಬಿಲ್ಲಿನಿಂದ ಹೊಡಿತಾನೆ ಅವಾಗ ಈ ಸುದ್ದಿನ ತಿಳಿದಂಥ ದ್ರೋಣಾಚಾರ್ಯ ಮಗ ಅಶ್ವತ್ಥಾಮ ಕೋಪಗೊಂಡು ಪಾಂಡವರ ಮೇಲೆ ಒಂದು ಅಸ್ತ್ರವನ್ನು ಉಪಯೋಗಿಸ್ತಾನೆ ನಾರಾಯಣಾಸ್ತ್ರ ಅಂತ ಆ ನಾರಾಯಣಾಸ್ತ್ರ ಎಷ್ಟು ಸ್ಟ್ರಾಂಗ್ ಇತ್ತಂತಂದರೆ ಆ ನಾರಾಯಣಾಸ್ತ್ರದ ಮುಂದೆ ಯಾರು ಬಂದರೂ ಗೆಲುವನ್ನು ಸಾಧಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ನಾರಾಯಣಾಸ್ತ್ರ ಶ್ರೀ ಕೃಷ್ಣ ಪರಮಾತ್ಮನಿಗೆ ಗೊತ್ತಿತ್ತು ಈ ನಾರಾಯಣಾಸ್ತ್ರಕ್ಕೆ ನಾವು ಏನು ಮಾಡಬೇಕು ಪಾಂಡವರು ಅಂತಂದರೆ ನಾವೇನು ಅದಕ್ಕೆ ಮಾಡಬೇಕಂದ್ರೆ ಪಾಂಡವರಿಗೆ ಹೇಳ್ತಾನೆ ಕೃಷ್ಣ ಪರಮಾತ್ಮ ಈ ನಾರಾಯಣಾಸ್ತ್ರದ ಮುಂದೆ ಯಾರು ಏನಪ್ಪ ಅಂದರೆ ಗೆಲ್ಲಿಕ್ಕಾಗೋದಿಲ್ಲ ಹಾಗಾಗಿ ನೀ ಪಾಂಡವರೇ ತಿಳ್ಕೊಳ್ರಿ ನಿಮ್ಮ ಎಲ್ಲ ಆಯುಧಗಳನ್ನು ಕೆಳಗಿಡ್ರಿ ಇಟ್ಟು ಯುದ್ಧವನ್ನು ಮಾಡುವುದಿಲ್ಲ ಅಂತ ಮನಸ್ಸಿನಲ್ಲಿ ಕೂಡ ಏನಪ್ಪ ಅಂದ್ರೆ ಭಾವನೆ ಇಟ್ಕೊಳ್ರಿ ಯುದ್ಧವೇ ಬೇಡ ಅಂತಕ್ಕಂಥ ಮನಸ್ಸಿನೊಳಗೆ ಭಾವನೆ ಇಟ್ಕೊಳ್ರಿ ಅವಾಗ ಏನಪ್ಪ ಅಂದ್ರೆ ಎಲ್ಲ ಅದಕ್ಕೆ ಶರಣಾಗತರಾಗಿ ಹೋಗ್ತಾರೆ ಅವಾಗ ಆ ನಾರಾಯಣಾಸ್ತ್ರ ತನ್ನಕ್ಕೆ ತಾನೇ ಹೋಗಿಬಿಡ್ತದೆ ಅದೇ ರೀತಿಯಾಗಿ ಇವತ್ತು ಕೊರೋನಾ ಏನು ಕೋವಿಡ್ ನೈನ್ಟೀನ್ ವೈರಸ್ ಇದೆಯಲ್ಲ ಅದು ಏನಪ್ಪ ಅಂದ್ರೆ ನಾವು ಏನು ಮಾಡ್ಬೇಕಂದ್ರೆ ನಾವು ಹೇಗೆ ಬೇಕಾದರೆ ಅಡ್ಡಾಡಿದ್ರೆ ಏನು ಅದಕ್ಕೆ ತಲೆ ಬಾಗಬೇಕು ನಾವು ಮುಂಜಾಗ್ರತೆ ಕ್ರಮ ವಹಿಸ್ಕೊಳ್ಬೇಕು ಸ್ನೇಹಿತರೆ ಹಾಗಾಗಿ ಇಲ್ಲಿ ದ್ರೋಣಾಚಾರ್ಯ ಪ್ರಶಸ್ತಿ ಅಂತಂದಾಗ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಪಡ್ಕೊಂಡಿರ್ತಕ್ಕಂಥವ್ರು ಯಾರು ಅದನ್ನು ಕೂಡ ಪ್ರಶ್ನೆ ಕೇಳ್ಬೋದು ಎಸ್ ಹಗರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ದ್ರೋಣಾಚಾರ್ಯ ಪ್ರಶಸ್ತಿ ಪಡ್ಕೊಂಡಿರ್ತಕ್ಕಂಥ ಅಂದರೆ ಲೈಫ್ ಟೈಮ್ ಒಳಗೆ ಅಂದರೆ ಜೀವಮಾನ ಸಾಧನೆಗೆ ಪಡ್ಕೊಂಡಿರ್ತಕ್ಕಂಥವ್ರು ಶ್ರೀ ಧರ್ಮೇಂದ್ರ ತಿವಾರಿ ಶ್ರೀ ಧರ್ಮೇಂದ್ರ ತಿವಾರಿ ಬಿಲ್ಲುಗಾರಿಕೆಯ ಕೋಚರ್ ಇವರು ಬಿಲ್ಲುಗಾರಿಕೆಯ ಕೋಚರ್ ಶ್ರೀ ಧರ್ಮೇಂದ್ರ ತಿವಾರಿ ಎಸ್ ಇನ್ನ ಶ್ರೀ ಪುರುಷೋತ್ತಮ್ ರೈ ಶ್ರೀ ಪುರುಷೋತ್ತ ಪುರುಷೋತ್ತಮ್ ರೈ ಅಥ್ಲೆಟಿಕ್ಸ್ ವಿಭಾಗದ ಕೋಚರ್ ಪ್ರಶ್ನೆ ಬರ್ಬೋದು ಇದು ಈ ದ್ರೋಣಾಚಾರ್ಯ ಪ್ರಶಸ್ತಿ ಪ್ರದಾನ ಮಾಡು ಅಂದರೆ ಈ ಪ್ರಶಸ್ತಿ ಪ್ರದಾನ ಮಾಡುವ ಹಿಂದಿನ ದಿನವೇ ಇವರು ಏನ್ಪಂದ್ರೆ ನಿಧನರಾಗ್ತಾರೆ ಹಾಗಾಗಿ ಪುರುಷೋತ್ತಮ್ ರೈ ಏನಪ್ಪಂದ್ರೆ ಅಥ್ಲೆಟಿಕ್ಸ್ ವಿಭಾಗದ ಕೋಚರ್ ಇವರಿಗೆ ದ್ರೋಣಾಚಾರ್ಯ ಪ್ರಶಸ್ತಿನ ಕೊಟ್ಟರು ಇನ್ನು ಶ್ರೀ ಶಿವಶಿಂಗ್ ಅವರಿಗೆ ಕೊಟ್ಟಿದ್ದಾರೆ ಇವರು ಬಾಕ್ಸಿಂಗ್ ಒಳಗೆ ತರಬೇತಿ ನೀಡ್ತಕ್ಕಂಥವ್ರು ಶ್ರೀ ಶಿಂಗ್ ಬಾಕ್ಸಿಂಗ್ ಓಕೆ ಬಾಕ್ಸಿಂಗ್ ಒಳಗೆ ಇನ್ನು ಶ್ರೀ ರೋಮೇಶ್ ಪಥಾನಿಯಾ ಶ್ರೀ ರೋಮೇಶ್ ಪಥಾನಿಯವ್ರು ಇವರು ಕೂಡ ಏನಪ್ಪ ಅಂದ್ರೆ ಹಾಕಿ ಕೋಚರ್ ಇನ್ನು ಶ್ರೀ ಕೃಷನ್ ಕುಮಾರ್ ಹೂಡಾ ಶ್ರೀ ಕ್ರಿಷನ್ ಕುಮಾರ್ ಹೂಡಾ ಕಬಡ್ಡಿ ಕೋಚರ್ ಸ್ನೇಹಿತರಿಗೆ ಕೇಳ್ಬೋದು ಇತ್ತೀಚೆಗೆ ಕಬಡ್ಡಿ ಭಾಳಷ್ಟು ಏನಪ್ಪಂದ್ರೆ ಹೇಗೆ ಐ ಪಿ ಎಲ್ ಹವ ಇದೆ ಹಾಗೆ ಕಬಡ್ಡಿ ಹವ ಕೂಡ ಇದೆ ನೋಡ್ತಾ ಇದ್ದೀರಿ ನೀವು ಹಾಗಾಗಿ ಪ್ರೀಮಿಯರ್ ಕಬಡ್ಡಿ ಲೀಗ್ ಕೂಡ ನಡೀತಾ ಇದ್ದೇವೆ ಸಾಮಾನ್ಯವಾಗಿ ಹಾಗಾಗಿ ಶ್ರೀ ಕೃಷನ್ ಕುಮಾರ್ ಹೂಡಾ ಕಬಡ್ಡಿ ಕೋಚರ್ ಇವರು ಕೂಡ ಏನಪ್ಪ ಪಂದರೆ ಇಲ್ಲಿ ಪ್ರಶಸ್ತಿನ ಪಡ್ಕೊಂಡ್ರು ಇನ್ನು ಶ್ರೀ ವಿಜಯ್ ಬಲ್ಚಂದ್ರ ಮುನೀಶ್ವರ್ ಶ್ರೀ ವಿಜಯ್ ಬಲ್ಚಂದ್ರ ಮುನೀಶ್ವರ್ ಇವರು ಕೂಡ ಏನಪ್ಪ ಅಂದರೆ ಪ್ಯಾರಾ ಪವರ್ ಪಿಟ್ಟಿಂಗ್ ಏನಪ್ಪ ಪಂದರೆ ಕೋಚರ್ ಇವರು ಕೂಡ ಏನಪ್ಪ ಪಂದರೆ ಇಲ್ಲಿ ದ್ರೋಣಾಚಾರ್ಯ ಪ್ರಶಸ್ತಿ ಪಡ್ಕೊಂಡ್ರು ಇನ್ನು ನರೇಶ್ ಕುಮಾರ್ ಟೆನಿಸ್ ಕೋಚರ್ ಇವರು ಕೂಡ ದ್ರೋಣಾಚಾರ್ಯ ಪ್ರಶಸ್ತಿ ಪಡ್ಕೊಂಡ್ರು ಇನ್ನ ಶ್ರೀ ಓಂ ಪ್ರಕಾಶ್ ದಹಿಯ ಕುಸ್ತಿ ಕೋಚರ್ ಇವರು ಕೂಡ ಪ್ರಶಸ್ತಿ ಪಡ್ಕೊಂಡ್ರು ಇನ್ನ ರೆಗ್ಯುಲರ್ ಒಳಗೆ ಅಂತ ಅಂದಾಗ ಶ್ರೀ ಜೂಡ್ ಪಿಲಿಕ್ಸ್ ಸೆಬಾಸ್ಟಿಯನ್ ಶ್ರೀ ಚೂಡ್ ಪಿಲಿಕ್ಸ್ ಸೆಬಾಸ್ಟಿಯನ್ ಇವರು ಕೂಡ ಏನಪ್ಪ ಅಂದರೆ ಹಾಕಿ ಒಳಗ ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂದರೆ ಈ ತರಬೇತುದಾರರು ಪ್ರಶಸ್ತಿ ಪಡ್ಕೊಂಡ್ರು ಇನ್ನು ಶ್ರೀ ಯೋಗೇಶ್ ಮಾಳ್ವಿಯಾ ಮಲ್ಲಕಂಬ ಸ್ನೇಹಿತರೆ ಗೊತ್ತಿರಲಿ ಗೊತ್ತಿರಲೇ ಇವತ್ತು ಕೂಡ ಮಲ್ಲಕಂಬ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ಈ ಮಲ್ಲಕಂಬದ ಪ್ರಮುಖ ಕೋಚರಾಗಿರ್ತಕ್ಕಂಥ ಶ್ರೀ ಯೋಗೇಶ್ ಮಾಲ್ವಿಯಾ ಅವರಿಗೆ ಏನಪ್ಪಂದ್ರೆ ಇಲ್ಲಿ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಕೊಟ್ಟರು ಇನ್ನು ಶ್ರೀ ಜಸ್ವಾಲ್ ರಾಣಾ ಶೂಟಿಂಗ್ ಕೋಚರ್ ಇವರು ಕೂಡ ಏನಪ್ಪಂದ್ರೆ ಈ ಪ್ರಶಸ್ತಿ ಪಡ್ಕೊಂಡ್ರು ಇನ್ನು ಶ್ರೀ ಕುಲದೀಪ್ ಕುಮಾರ್ ಹ್ಯಾಂಡೋ ದ ಮೋಸ್ಟ್ ಇಂಪಾರ್ಟೆಂಟ್ ಶ್ರೀ ಕುಲದೀಪ್ ಕುಮಾರ್ ಹ್ಯಾಂಡೋವ್ರು ಕೂಡ ಏನಪ್ಪಂದ್ರೆ ಇಲ್ಲಿ ಉಷ್ ವಿಭಾಗದೊಳಗೆ ಏನಪ್ಪ ವಿಶೇಷವಾಗಿ ಏನಪ್ಪಂದ್ರೆ ಪಡ್ಕೊಂಡಿರ್ತಕ್ಕಂಥವ್ರು ಇನ್ನೇ ಶ್ರೀ ಗೌರವ್ ಖಣ್ಣ ಶ್ರೀ ಗೌರವ್ ಖಣ್ಣ ಅವರು ಏನಪ್ಪ ಅಂದ್ರೆ ಪಡ್ಕೊಂಡಿದ್ದಾರೆ ಪ್ಯಾರಾ ಬ್ಯಾಡ್ಮಿಂಟನ್ ಕೋಚರ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ಯಾರಾ ಬ್ಯಾಡ್ಮಿಂಟನ್ ಕೋಚರ್ ಇನ್ನೇ ಧ್ಯಾನ್ ಚಂದ್ ಪ್ರಶಸ್ತಿ ಭಾರತದ ಕ್ರೀಡಾ ಕ್ಷೇತ್ರದಲ್ಲಿರ್ತಕ್ಕಂಥ ಮತ್ತೊಂದು ಪ್ರಶಸ್ತಿ ಯಾರಪ್ಪ ಅಂದ್ರೆ ಧ್ಯಾನ್ ಚಂದ್ ಪ್ರಶಸ್ತಿ ಸ್ನೇಹಿತರೆ ಧ್ಯಾನ್ ಚಂದ್ ಪ್ರಶಸ್ತಿ ಬಟ್ ವಿಶೇಷವಾಗಿ ಗೊತ್ತಿರಲಿ ಧ್ಯಾನ್ ಚಂದ್ ಪ್ರಶಸ್ತಿ ಸ್ಥಾಪನೆಗಿದ್ದು ಎರಡು ಸಾವಿರದ ಎರಡರಲ್ಲಿ ಹಾಗಾದರೆ ಧ್ಯಾನಚಂದ್ ಪ್ರಶಸ್ತಿ ಸ್ಥಾಪನೆಗಿದ್ದು ಎರಡು ಸಾವಿರದ ಎರಡರಲ್ಲಿ ಈ ಪ್ರಶಸ್ತಿನ ಯಾವ ಕ್ಷೇತ್ರಕ್ಕೆ ಕೊಡ್ತಾರೆ ಅಂದರೆ ಸ್ನೇಹಿತರೆ ಜೀವಮಾನ ಸಾಧನೆಗಾಗಿ ಅಂದರೆ ಕ್ರೀಡೆಯಲ್ಲಿ ಜೀವಮಾನ ಸಾಧನೆಗೈದಂತಹ ಕ್ರೀಡಾಪಟುಗಳಿಗೆ ಏನಪ್ಪ ಅಂದರೆ ಇಲ್ಲಿ ಈ ಪ್ರಶಸ್ತಿಯನ್ನು ನೀಡ್ತಾರೆ ಹಾಗಾದರೆ ಈ ಪ್ರಶಸ್ತಿ ಮೊತ್ತ ಹತ್ತು ಲಕ್ಷ ನೋಡ್ರಿ ಈ ಪ್ರಶಸ್ತಿ ಮೊತ್ತ ಹತ್ತು ಲಕ್ಷ ಇದು ಐದು ಲಕ್ಷ ಇತ್ತು ಬಟ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಪ್ರಶಸ್ತಿ ಮೊತ್ತ ಹತ್ತು ಲಕ್ಷ ಆಗಿದೆ ನೋಡಿರಿ ಇಲ್ಲಿ ಪ್ರಶಸ್ತಿಗಳ ಮೊತ್ತ ಚೇಂಜ್ ಆಗಿದೆ ಹಾಗಾಗಿ ಪ್ರಶ್ನೆ ಬಂದೇ ಬರುತ್ತೆ ಯಾವುದಾದ್ರೂ ಒಂದು ಪ್ರಶಸ್ತಿ ಮೊತ್ತ ಕೇಳ್ಬೋದು ಹಾಗಾಗಿ ಅದನ್ನು ಗಮನ ಇಟ್ಕೊಳ್ಬೇಕಾಗುತ್ತೆ ಹಾಗಾಗಿ ಏನಪ್ಪ ಅಂದ್ರೆ ಇಲ್ಲಿ ಧ್ಯಾನ ಚಂದ್ ಪ್ರಶಸ್ತಿನ ಪಡ್ಕೊಂಡಿರ್ತಕ್ಕಂಥವ್ರು ದ ಮೋಸ್ಟ್ ಇಂಪಾರ್ಟೆಂಟ್ ಹಾಗಾಗಿ ಸ್ನೇಹಿತರಲ್ಲಿ ನೋಡ್ತಾ ಇದ್ದೀರಾ ಎರಡು ಸಾವಿರದ ಇಪ್ಪತ್ತರ ಧ್ಯಾನ ಚಂದ್ ಪ್ರಶಸ್ತಿ ಪಡ್ಕೊಂಡಿರ್ತಕ್ಕಂಥ ಎಸ್ ವ್ಯಕ್ತಿಗಳು ನೋಡಿದಾಗ ಸ್ನೇಹಿತರೆ ಇಲ್ಲಿ ಭಾಳಷ್ಟು ಜನ ಅಂದ್ರೆ ಹದಿನೈದು ಜನ ಏನಪ್ಪ ಅಂದ್ರೆ ಈ ಪ್ರಶಸ್ತಿನ ಪಡ್ಕೊಂಡಿರ್ತಕ್ಕಂಥ ಹಾಗಾಗಿ ಸ್ವಲ್ಪ ಏನಪ್ಪ ಪಂದರೆ ನೋಡ್ಕೊಳ್ಬೇಕಾಗುತ್ತೆ ಬಟ್ ಇಲ್ಲಿ ವಿಶೇಷವಾಗಿ ಏನುಪಂದರೆ ಇದನ್ನು ಎಕ್ಸಾಮ್ ಒಳಗೆ ಕೇಳುವ ಸಾಧ್ಯತೆ ಕಡಿಮೆ ಬಟ್ ಆದರೂ ಕೂಡ ಏನಪ್ಪ ಅಂದರೆ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಮೇಲೆ ಕಾಣ್ತಾ ಇದೆ ಅನ್ಕೊಳ್ತೀನಿ ಎಸ್ ಇವರು ಏನಪ್ಪ ಪಂದರೆ ಎರಡು ಸಾವಿರದ ಇಪ್ಪತ್ತರ ಧ್ಯಾನಚಂದ್ ಪ್ರಶಸ್ತಿ ವಿಜೇತರು ಹಾಗಾಗಿ ಸಾಮಾನ್ಯವಾಗಿ ಏನಾದರೂ ಕೇಳ್ಬೋದು ಅಂತಕ್ಕಂಥದ್ದು ಹಾಗಾಗಿ ಅವರು ಯಾವ ಕ್ರೀಡೆಗೆ ಸಂಬಂಧಪಟ್ಟರು ಅಂತಕ್ಕಂಥದ್ದು ಕೂಡ ತಿಳ್ಕೊಳ್ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಇದನ್ನೇ ಅಂದ್ರೆ ನೀವು ಅಬ್ಸರ್ವ್ ಮಾಡಿರಿ ಎಸ್ ಇನ್ನೇ ವಿಶೇಷವಾಗಿ ಏನಪ್ಪಂದ್ರೆ ಈ ಮೌಲಾನಾ ಅಬುಲ್ ಕಲಾಂ ಅಜಾದ್ ಟ್ರೋಫಿ ಅಂತ ಕೊಡ್ತಾರೆ ಇದೇ ಒಂದು ಪ್ರಶಸ್ತಿ ಪ್ರದಾನ ಸಂದರ್ಭದಲ್ಲಿ ಮೌಲಾನಾ ಅಬುಲ್ ಕಲಾಂ ಅಜಾದ್ ಟ್ರೋಫಿ ಹಾಗಾದ್ರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಪಡ್ಕೊಂಡು ಅಂದ್ರೆ ಪಂಜಾಬ್ ವಿಶ್ವವಿದ್ಯಾಲಯ ಚಂಡೀಗಢ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಡ್ಕೊಂಡಿತ್ತು ಈ ವರ್ಷ ಕೂಡ ಪಡ್ಕೊಂಡಿದೆ ಹಾಗಾಗಿ ಪ್ರಶ್ನೆ ಏನು ಕೇಳ್ಬೋದಂದ್ರೆ ಎಸ್ ಎರಡು ಸಾವಿರದ ಇಪ್ಪತ್ತರ ಮೌಲಾನಾ ಅಬುಲ್ ಕಲಾಂ ಆಜಾದ್ ಟ್ರೋಫಿ ಪಡೆದುಕೊಂಡಿದ್ದ ಪಡೆದುಕೊಂಡವರು ಯಾರು ಅಂತಕ್ಕಂಥ ಕೇಳ್ಬೋದು ಹಾಗಾದ್ರೆ ಯಾವ್ದಪ್ಪ ಅಂದ್ರೆ ಪಂಜಾಬ್ ಯೂನಿವರ್ಸಿಟಿ ಚಂಡೀಗಢ್ ಇದೇನಪ್ಪ ಅಂದ್ರೆ ಇಲ್ಲಿ ಪಡ್ಕೊಂಡಿರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ರಾಷ್ಟ್ರೀಯ ಕೇಲ್ ಪ್ರೋತ್ಸಾಹನ್ ಪುರಸ್ಕಾರ ಅಂತಕ್ಕಂಥದ್ದು ಕೂಡ ಕೊಡ್ತಾರೆ ರಾಷ್ಟ್ರೀಯ ಕೇಲ್ ಪ್ರೋತ್ಸಾಹನ್ ಪುರಸ್ಕಾರ ವಿಶೇಷವಾಗಿ ನೀಡ್ತಕ್ಕಂಥದ್ದು ಹಾಗಾದ್ರೆ ಈ ರಾಷ್ಟ್ರೀಯ ಕೇಲ್ ಪ್ರೋತ್ಸಾಹನ್ ಪುರಸ್ಕಾರ ಕೆಲವು ಸಂಸ್ಥೆಗಳು ಕೊಟ್ಟಿದ್ದಾರೆ ಅವು ಯಾರು ಅಂತಕ್ಕಂಥ ನೋಡೋಣ ಸ್ನೇಹಿತರೆ ಲಕ್ಷ ಸಂಸ್ಥೆ ಅಂತ ಬರುತ್ತೆ ಆ ಸಂಸ್ಥೆ ಕೊಟ್ಟಿದ್ದಾರೆ ಇನ್ನು ಭಾರತದ ಸೈನ್ಯ ಕ್ರೀಡಾ ಸಂಸ್ಥೆ ಅಂತ ಬರುತ್ತೆ ಸೈನ್ಯ ಕ್ರೀಡಾ ಸಂಸ್ಥೆ ಅದಕ್ಕೆ ಕೊಟ್ಟಿದ್ದಾರೆ ಇನ್ನು ಭಾರತದ ತೈಲ ಮತ್ತು ನೈಸರ್ಗಿಕ ಅನಿಲ ನಿಗಮ ಲಿಮಿಟೆಡ್ ಅಂದರೆ ಓ ಎನ್ ಜಿ ಸಿ ಕೊಟ್ಟಿದ್ದಾರೆ ಕೇಳ್ಬೋದು ಅಥವಾ ಇತ್ತೀಚೆಗೆ ಅಂದರೆ ರಾಷ್ಟ್ರೀಯ ಕೇಲ್ ಪ್ರೋತ್ಸಾಹ ಪುರಸ್ಕಾರ ಪಡ್ಕೊಡ್ತಕ್ಕಂಥ ಒಂದು ತೈಲ ಕಂಪ್ನಿ ಯಾವುದಂತೂ ಕೂಡ ಕೇಳ್ಬೋದು ಹಾಗೆ ಏನಪ್ಪ ಪಂದರೆ ಇಲ್ಲಿ ಓ ಎನ್ ಜಿ ಸಿ ಅಂತ ಕರಿತೀವಿ ತೈಲ ಮತ್ತು ನೈಸರ್ಗಿಕ ಅನಿಲ ನಿಗಮ ಲಿಮಿಟೆಡ್ ಇನ್ನು ವಾಯುಪಡೆಯ ಕ್ರೀಡಾ ನಿಯಂತ್ರಣ ಮಂಡಳಿ ಕೂಡ ಈ ಪರಿಸ್ಥಿತಿ ಪಡ್ಕೊಂಡಿದೆ ಇನ್ನ ಕೊನೆಯದಾಗಿ ಏನಪ್ಪ ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ನೋಡ್ರಿ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ಇದು ಕೂಡ ಏನಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರ ರಾಷ್ಟ್ರೀಯ ಖೇಲ್ ಪ್ರೋತ್ಸಾಹ ಪುರಸ್ಕಾರ ಪಡ್ಕೊಂಡಿರ್ತಕ್ಕಂಥದ್ದು ಎಸ್ ಹಾಗಾದ್ರೆ ಆತ್ಮೀಯ ಸ್ಪರ್ಧಾರ್ಥಿಗಳೇ ನೀವು ಗಮನ ಇಟ್ಕೊಳ್ರಿ ನಾನು ಹೇಳಿದಂತಹ ಈ ಭಾರತದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಗಳಿದಾವಲ್ಲ ಮುಂಬರುವ ಎಫ್ ಡಿ ಎಸ್ ಡಿ ಎ ಪಿ ಸಿ ಎಕ್ಸಾಮ್ ಅಥವಾ ಯು ಪಿ ಎಸ್ ಸಿ ಎಕ್ಸಾಮ್ಗೆ ಪ್ರಶ್ನೆಗಳು ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದರ ಮೇಲೆ ಟೂ ಆರ್ ತ್ರೀ ಕ್ವಶನ್ಸ್ ಬರ್ತದೆ ಹಾಗಾಗಿ ಅದನ್ನು ಗಮನ ಇಟ್ಕೊಳ್ರಿ ಆ ಸ್ಪರ್ಧಾತ್ಮಕ ದೃಷ್ಟಿ ಇಟ್ಕೊಂಡು ಇವತ್ತು ನಾನು ಏನುಪಂದರೆ ಪ್ರಚಲಿತವಾಗಿ ಏನು ಭಾರತದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಗಳಿದಾವಲ್ಲ ಅದನ್ನು ನಿಮಗೆ ಹೇಳಿದ್ದೇನೆ ಎಸ್ ಸ್ನೇಹಿತರೆ ಖಂಡಿತ ಏನಪ್ಪ ಅಂದರೆ ಪ್ರಶ್ನೆ ಬಂದೇ ಬರುತ್ತೆ ಹಾಗಾಗಿ ನೀವು ಈ ವಿಡಿಯೋವನ್ನು ಅಂದರೆ ಕ್ಲಾಸಿಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗಾಗಿ ಈ ವಿಷಯವನ್ನು ಏನಪ್ಪ ಅಂದ್ರೆ ನಾನು ನಿಮಗೆ ತಿಳಿಸಿದ್ದೇನೆ ಸ್ನೇಹಿತರೆ ಹಾಗಾಗಿ ಮುಂಬರುವ ಮತ್ತೊಂದು ಸಂಚಿಕೆಯೊಳಗ ಮತ್ತೊಂದು ವಿಶೇಷವಾದ ಒಂದು ವಿಷಯದೊಂದಿಗೆ ಮುಂದೆ ಬರ್ತೇನೆ ಸ್ನೇಹಿತರೆ ಎಸ್ ನನ್ನ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ